ಎಲ್ಲರಿಗೂ ಉಪಯುಕ್ತವಾದಂಥ ನಮ್ಮ ಸಂಶೋಧನಾ ಕ್ಷೇತ್ರದ ಬಹಳ ಮುಖ್ಯವಾದಂಥ ಒಂದು ಒಂದು ವೆಬ್ ಸೆಮಿನಾರ್ ಅನ್ನು ನೀವು ಮಾಡಿದ್ರ. ಅದರ ವಿಷಯ ಸಂಶೋಧನಾ ವಿಧಿ ವಿಧಾನಗಳಲ್ಲಿನ ವಿದ್ಯಮಾನಗಳು ಹಾಗೂ ಅದರ ನೈತಿಕ ಕಾಳಜಿಗಳು ಅಂತ. ನನ್ನ ಅದ್ರ ಬಗ್ಗೆ ಬಿಕಾಸ್ ಸಂಶೋಧನೆಗಳಲ್ಲಿ ಭಾಗವಹಿಸಿರೋದ್ರಿಂದ ಮತ್ತು ಒಬ್ಬ ಒಂದು ರಾಷ್ಟ್ರದ ಶ್ರೇಷ್ಠ ವಿಶ್ವವಿದ್ಯಾಲಯದ ಕುಲಪತಿ ಆಗಿರೋದ್ರಿಂದ ಪ್ರತಿನಿತ್ಯ ನಾನು ಯು ಜಿ ಸಿ ಮತ್ತು ಎಮ್ ಎಚ್ ಆರ್ ಡಿ ಜೊತೆ ಸಂಪರ್ಕ ಇರೋದ್ರಿಂದ ನನಗೆ ಸಂಶೋಧನೆಗಳು ಯಾವ ದಿಕ್ಕಿನಲ್ಲಿ ಹೋಗಬೇಕು, ಭಾರತ ಪ್ರಪಂಚದ ರಾಷ್ಟ್ರಗಳಲ್ಲಿ ಯಾಕೆ ಶ್ರೇಷ್ಠತೆಯನ್ನು ಸಾಧಿಸಬೇಕು ಅನ್ನೋದನ್ನು ಕೂಡ ನಾನು ಯಾವಾಗಲೂ ಚಿಂತೆ ಮಾಡ್ತಿರ್ತೀನಿ. ಅದ್ರ ಬಗ್ಗೆ ಆನುಷಂಗಿಕ ಮಾತಾಡ್ತೇನೆ. ಅವ್ರು ಹೇಳ್ತಾ ಇದ್ರು ವಿವೇಕ್ ರೈ, ಜಗತ್ತಿನಲ್ಲಿ ಏಕಮುಖವಾಗಿ ಚಲಿಸುತ್ತಿರುವ ಒಂದು ಚಿಂತನೆಯ ಜೊತೆಗೆ ನಮಗೆ ಬಹುದಾದ ಚಲನೆಯನ್ನು ನೀಡುವ ಅವಶ್ಯಕತೆ ಇದೆ. ಈ ಪ್ಯಾಂಡಮಿಕ್ ಡಿಸೀಸ್ ಇರುವ COVID-19 ಸಂದರ್ಭದಲ್ಲಿ ಇಡೀ ಜಗತ್ತು ಏಕಮುಖವಾಗಿ ಚಲಿಸ್ತಾ ಇದೆ. ಹಿಂದೆ ಕೂಡ ಡೈವರ್ಸಿಟಿ ಕಡಿಮೆ ಆಗಿ ಏಕಮುಖತೆಗೆ ವೆಸ್ಟರ್ನಿನ ಸಂಶೋಧನೆಗಳು ಕಲೋನಿಯಲ್ ಮತ್ತು ಪೋಸ್ಟ್ ಕಲೋನಿಯಲ್ ಡಿಸ್ಕೋರ್ಸ್ಗಳು ಇದ್ದಿದ್ದನ್ನು ನಾವು ಗಮನಿಸಿದ್ದೇವೆ. ಅದರಿಂದ ಬಹುತ್ವದ ಚಲನೆಯನ್ನು ಕೊಡುವ ಕೆಲಸ ಆಗಬೇಕು. ಭಾರತ ಈ ಥರದ ಬಹುತ್ವದ ಚಲನೆಗೆ ಒಂದು ಅದಕ್ಕೆ ಒಂದು ಸಾಧ್ಯತೆಗಳನ್ನು ನೀಡುವ ಸಾಮರ್ಥ್ಯ ಇದೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ನನ್ನ ರಾಷ್ಟ್ರದ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಿರುವ PhD ಮತ್ತು MPhil ಸಂಶೋಧನಾ ಬರಹಗಳಲ್ಲಿ ಬಹಳ ಮುಖ್ಯವಾಗಿ ರೈ ಹೇಳ್ತಾ ಇದ್ರು, ವಿವೇಕ್ ರೈ ಅವರು, ಅನುಭವ ದ್ರವ್ಯ ಇಲ್ಲದಿದ್ದರೆ ಅದು ವ್ಯರ್ಥವಾದ ಕಸರತ್ತಾಗುತ್ತದೆ. ಎನಿ ರಿಸರ್ಚ್ ಬಹಳ ಮುಖ್ಯವಾಗಿ ಹೇಳಿದ್ದಾರೆ ಮಾತನ್ನ. ಇದು ಒಂಥರ ದಿಕ್ಸೂಚಿ ಮಾತುಗಳೇ ಅಂತ ನಾನು ಭಾವಿಸ್ಕೊಳ್ತೇನೆ. ಅನುಭವ ದ್ರವ್ಯ ಇಲ್ಲದೆ ಇದ್ರೆ ಅದು ಒಂದು ಸಂಶೋಧನೆ ಅಲ್ಲ. ಸುಮ್ಮನೆ ಹೊರನೋಟಕ್ಕೆ ಡಿಸ್ಕ್ರಿಪ್ಟಿವ್ ಆಗಿ ಏನೋ ಬರೆದ್ರೆ ಅಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅದನ್ನ ಒಪ್ಕೊಳ್ತೇನೆ ಕೂಡ. ಸಂಶೋಧನೆಯಲ್ಲಿ ವಿಷಯದ ಆಯ್ಕೆ ಸರಿಯಾಗಿದ್ದರೆ ಅದರ ಫಲಿತ ಸರಿಯಾಗಿರುತ್ತದೆ, ಇಲ್ಲದಿದ್ದರೆ ಅದೊಂದು ವ್ಯರ್ಥವಾದ ಒಂದು ಪ್ರಯತ್ನ ಅಂತ. ಎಷ್ಟೋ ನಾನು ಕೂಡ ಸುಮಾರು ಒಂದು 250 ಪ್ರಪಂಚದ ವಿಶ್ವವಿದ್ಯಾಲಯಗಳ ಸಂಶೋಧನಾ ಪ್ರಬಂಧಗಳನ್ನು, ಮಹಾಪ್ರಬಂಧಗಳನ್ನು PhDಗೆ ಎಕ್ಸಾಮಿನರ ಕೆಲಸ ಮಾಡಿದ್ದೇನೆ. ನಾನು ನಿಮ್ಗೆ ನೋಡ್ತಿದ್ದು ಮೊದಲ ನನ್ನ ಸಂಶೋಧನೆಗೆ ನಾನು ವರದಿ ಬರೆಯುವ ಸಂದರ್ಭದಲ್ಲಿ ನಾನು ಓದ್ತಾ ಇರೋದು ಅದರ ರಿವ್ಯೂ ಹೇಗಿದೆ, ರಿವ್ಯೂ ಆಫ್ ದಿ ಲಿಟ್ರೇಚರ್, ಏನೆಲ್ಲ ಈ ಸಂಶೋಧನೆಗೆ ಸಂಬಂಧಪಟ್ಟಂತಹ ಜಗತ್ತಿನ ಆಕರಗಳನ್ನು ಹೇಗೆ ಶೋಧನೆ. ಸೈನ್ಸ್ನಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಬರೀತಾರೆ ರಿವ್ಯೂ ಆಫ್ ದಿ ಲಿಟ್ರೇಚರ್ ಅಂತ. ಇಡೀ ಕಾಲಘಟ್ಟದ ಎಲ್ಲ ಕಾಲದಲ್ಲಿ ಸಂಶೋಧನೆ ಎಲ್ಲಿ ಬಂದು ನಿಂತಿದೆ ಮತ್ತೆ ನನ್ನ ಮುಂದಿನದು ಏನು ಅಂತ ಹೇಳ್ತಾರೆ. ಅದರಿಂದ ಸಂಶೋಧನೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಚಾರ ಅಂದ್ರೆ ವಿಷಯದ ಆಯ್ಕೆ ಅಂತ ಹೇಳಿ. ಎಷ್ಟೋ ಸಂಶೋಧನೆಗಳು ಅದರ ಫಲಿತಗಳನ್ನು ನೋಡ್ತೇನೆ ನಾನು ರಿವ್ಯೂ ಮಾಡುವಾಗ, ಫಲಿತಗಳಲ್ಲಿ ಏನು ಇರೋದೇ ಇಲ್ಲ. ಯಥಮಿತ್ತವಾಗಿ ಅದೇ ಥರದ ಏನೇನೋ ಹೇಳಿ ಹೋಗ್ತಾರೆ, ಅದು ಸಂಶೋಧನೆಗಳು ಅಂತ ನನಗೆ ಅನಿಸೋದಿಲ್ಲ. ಬಹಳ ಮುಖ್ಯವಾಗಿ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಈ ರೀತಿಯ ಸಂಶೋಧನೆಯ ಪೂರ್ವಾಪರವಾದ ರಿವ್ಯೂ ಇರ್ತದೆ, ಆದರೆ ಲಿಟ್ರೇಚರ್ನಲ್ಲಿ ಬಹಳ ಕಡಿಮೆ ನಾನು ಗಮನಿಸಿರೋದು. ಬಹಳ ಮುಖ್ಯವಾಗಿ ಏನಾಗಿದೆ ಅನ್ನೋದ್ರ ಅರಿವಿಲ್ಲದೆ ಇದ್ರೆ ನಾನು ಹೊಸದನ್ನು ಶೋಧಿಸೋಕ್ಕಾಗಲ್ಲ ಮತ್ತು ಹೊಸದು ಹೇಳೋಕ್ಕಾಗಲ್ಲ. ಬಹಳಷ್ಟು ಸರಿ ನಾವು ಭ್ರಮೆಗಳಲ್ಲಿ ನಾನೇ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಇರ್ತೇವೆ, ಆದರೆ ಜಗತ್ತಿನಲ್ಲಿ ಅದಕ್ಕಿಂತ ಶ್ರೇಷ್ಠವಾದ ಕೆಲಸ ಆಗೋಗಿರುತ್ತೆ. ಅದರಿಂದ ಅದನ್ನು ನಾವು ಗಮನಿಸ್ಕೊಳ್ಬೇಕು ಅಂತ ಅವ್ರು ಹೇಳ್ತಾನೆ. ಸಂಶೋಧಕ ಮಾರ್ಗದರ್ಶಕರ ಪಾತ್ರಗಳು ಹೇಗೆ ಪ್ರಮುಖವಾಗ್ತವೆ ಅನ್ನೋದನ್ನು ಹೇಳ್ತಾ ಇದ್ರು. ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದ್ರು ಅವರು, ಅದು ಏನಂತ ಹೇಳಿದ್ರೆ ಸಂಶೋಧನೆಯಲ್ಲಿ ಇನ್ಸೈಡರ್ ಮತ್ತು ಔಟ್ಸೈಡರ್ ಅಂತ. ಅದನ್ನ ಆಂಥ್ರೋಪಾಲಜಿಸ್ಟ್ಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ವಿ ಕಾಲ್ ಇಟ್ ಆಸ್ ಎಥ್ನೋಸೆಂಟ್ರಿಸಿಸಮ್ ಅಂತ. ಆ ಕುಲಕೇಂದ್ರೀಯ ಪ್ರಜ್ಞೆನಲ್ಲೇ ಬಹಳ ಜನ ತಮ್ಮ ಸಂಶೋಧನೆಗಳಲ್ಲಿ ಏನ್ ಮಾಡ್ತಾರೆ, ಯಾವ ಮಟ್ಟಕ್ಕೆ ಹೋಗ್ಬೇಕಾಗಿದೆಯೋ ಹೋಗ್ಲೇನೆ, ಕೇವಲ ಅದರ ವೈಚಾರಿಕತೆಯನ್ನ ಬಿಟ್ಟು ಅದನ್ನ ಹೊಗಳೋದ್ರಲ್ಲೇ ಹೊರಟು ಹೋಗ್ತಾರೆ ಹಾಗೆ ಅಂತೇಳಿ ಆ ಮಾತುಗಳನ್ನು ಹೇಳಿದ್ರು. ಜಗತ್ತಿನ ವಿದ್ಯಮಾನಗಳ ಅರಿವಿನೊಂದಿಗೆ ನಮ್ಮ ಸಂಶೋಧನೆಗಳ ಸಂಬಂಧ ಬಹುಶಿಸ್ತೀಯ ಅಧ್ಯಯನಕ್ಕೆ ತುಂಬಾ ಅವಶ್ಯಕ. ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್, ನನ್ನ ಮೈಸೂರಿನಲ್ಲಿ 3 ವರ್ಷಗಳ ಹಿಂದೆ ಒಂದು ವಿಶ್ವವಿದ್ಯಾಲಯದಲ್ಲಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಬಗ್ಗೆ ಒಂದು ರಾಷ್ಟ್ರ ಮಟ್ಟದ ಗೋಷ್ಠಿಯನ್ನು ಮಾಡುವಾಗ ಹೇಳಿದ್ರೆ, ವಾಟ್ ಇಸ್ ದಿ ಎಸೆನ್ಷಿಯಲ್ ಆಫ್ ಮಲ್ಟಿ ಡಿಸಿಪ್ಲಿನರಿ. ಇವತ್ತು ನಮ್ಮ ಡಿಸಿಪ್ಲಿನ್ ಅನ್ನ ದಾಟಿ ಇನ್ನೊಂದು ಡಿಸಿಪ್ಲಿನಿನ ಜೊತೆಗೆ ಸಂವಾದ ಮಾಡುವ ಕೆಲಸವನ್ನ ಮಾಡ್ತೀವಿ ಅನ್ನೋದನ್ನ ಹೇಳ್ತಿದ್ರು. ನನಗೆ ಬಹಳ ಆಶ್ಚರ್ಯಕರವಾದ ನಮ್ಮ ಶೋಧನೆಗಳಲ್ಲಿ ಪದೇ ಪದೇ ಹೇಳ್ತಿರ್ತೀನಿ, ವಿವೇಕ್ ರೈ ಭಾಗವಹಿಸಿರುವ ಪ್ರೊಫೆಸರ್ ಲಾರಿ ಹಾಂಕೋ, ಅನಿಲಿ ಹಾಂಕೋ ಮತ್ತು ವಿವೇಕ್ ರೈ ಮತ್ತು ಚಿನ್ನಪ್ಪ ಗೌಡ ಅವರ ಬಹಳ ಮುಖ್ಯವಾದಂತಹ ಒಂದು ಪುಸ್ತಕ ಗೋಪಾಲ ನಾಯಕರ ಸಿರಿ ಮಹಾಕಾವ್ಯ, ಇಟ್ಸ್ ಎ
ನೆರೇಟೆಡ್ ಬೈ ಗೋಪಾಲ್ ನಾಯಕ ಅಂಥೇಳಿ ಅದನ್ನು ಫಿನ್ಲ್ಯಾಂಡ್ ವಿಶ್ವವಿದ್ಯಾಲಯ ಪ್ರಕಟಿಸಿದೆ. ಅದರಲ್ಲಿ ದಯವಿಟ್ಟು ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೇನೆ, ಲಾರಿ ಹೊಂಕೋ ಮುನ್ನುಡಿಯ ರೀತಿನಲ್ಲಿ ಒಂದು 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 ಪುಸ್ತಕನೆ ಒಂದು ಟೆಕ್ಸ್ಟ್ ಅನ್ನು ಒಂದು ವಾಲ್ಯೂಮ್ ಅನ್ನು ಬರೆದಿದ್ದಾರೆ. ದೇ ಕಾಲ್ ಇಟ್ ಆಸ್ ಎ ಮೆಂಟಲ್ ಟೆಕ್ಸ್ಟ್. ಹೇಗೆ ಗೋಪಾಲ್ ನಾಯಕರ ಅನೇಕ ಲೈಲ್ಯಾಂಡಿನ ಫಿನ್ಲ್ಯಾಂಡ್ ಅನೇಕ ಮುಂತಾದವುಗಳಲ್ಲಿ ಲಾರಿ ಹೊಂಕೋ ಮುಂತಾದವರುಗಳ ಸಂಶೋಧನೆಗಳನ್ನು ನೋಡಿದ್ದೇನೆ ನಾನು. ಬೇರೆ ಮಿಲ್ಮನ್ ಪ್ಯಾರಿಯವರ ಸ್ಟ್ರಿಂಗ್ ಥಿಯರಿ ಮುಂತಾದವುಗಳು ನೋಡಿದ್ದೀನಿ. ಆದರೆ ಬಹಳ ಅದ್ಭುತವಾಗಿ ಲಾರಿ ಹೊಂಕೋ ಅವರು ದ ಮೆಂಟಲ್ ಟೆಕ್ಸ್ಟ್ ಆಫ್ ಗೋಪಾಲ್ ನಾಯಕ ಅಂಥೇಳಿ ಸಾವಿರ ಪುಟಗಳನ್ನು ಹೇಗೆ ಅವನ ಮೆಂಟಲ್ ಕಾನ್ಸ್ಟಿಟ್ಯೂಷನ್ಸ್ ಇದೆ, ಹೇಗೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸಿರಿ ಮಹಾಕಾವ್ಯವನ್ನು ಅಧ್ಯಯನ ಮಾಡುವಾಗ ಮಲ್ಟಿ ಡೈಮೆನ್ಷನಲ್ ಸ್ಟಡೀಸ್ ಅಂಥೇಳಿ ಮಲ್ಟಿ ಫೇಸೆಟ್, ಎಂಟು ಜನ ಕ್ಯಾಮ್ರಾಮನ್, ರೇಡಿಯೋ ಅಂದರೆ ವಿಡಿಯೋಗ್ರಾಫರ್ ಎಲ್ಲರೂ ಕೂಡ ಮಾಡಿದ ಅಧ್ಯಯನ ಬಹಳ ಅರ್ಥಪೂರ್ಣವಾದ್ದು. ಅದನ್ನು ಫಿನ್ಲ್ಯಾಂಡ್ ವಿಶ್ವವಿದ್ಯಾಲಯ ಪ್ರಕಟಿಸಿದೆ, ಬಹಳ ಮುಖ್ಯವಾದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಕಂಬಾರರು, ಡಾಕ್ಟರ್ ಚಂದ್ರಶೇಖರ ಕಂಬಾರ ನಮ್ಮ ನಾಡಿನ ಬಹಳ ದೊಡ್ಡ ಚಿಂತಕ ಮತ್ತು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕಂಬಾರರು ಕನ್ನಡ ವಿಶ್ವವಿದ್ಯಾಲಯದ ಹುಟ್ಟಿದ ಸಂದರ್ಭದಲ್ಲಿ ಅದಕ್ಕೆ ಮುನ್ನುಡಿಯನ್ನು ಬರೆಯುವ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಗಳು ಜ್ಞಾನವನ್ನು ಸೃಷ್ಟಿಸುವ ಕೇಂದ್ರಗಳಾಗಬೇಕು ಅಂತ. ನಾವೆಲ್ಲ ಏನು ಮಾಡ್ತಿದ್ವಿ, ಜ್ಞಾನಗಳನ್ನು ಪ್ರಪಂಚದ ಜ್ಞಾನವನ್ನು ತೆಗೆದುಕೊಂಡು ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಬೋಧಿಸುವ ಕೆಲಸ ಮಾಡ್ತೀವಿ. ಆದರೆ ಬಹಳ ಮುಖ್ಯವಾಗಿ ಆಗಬೇಕಾಗಿದ್ದು ವಿಶ್ವವಿದ್ಯಾಲಯ ಅನ್ನೋದು ಯಾವಾಗಲೂ ಜ್ಞಾನವನ್ನು ಸೃಷ್ಟಿಸುವ ಕೇಂದ್ರಗಳಾಗಬೇಕು ಅಂತ. ನನ್ನ ಆತ್ಮೀಯರು ಪೀಪಲ್ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾದಲ್ಲಿ ಭಾಗವಹಿಸಿದ ಗಣೇಶ್ ದೇವಿಯವರು ನಿನ್ನೆ ಜ್ಞಾನ ಎಂದರೇನು, ಹೇಗೆ ಅದು ಜೀವಪರವಾಗಿರಬೇಕು ಅನ್ನೋ ಮಾತುಗಳನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸೊ ಗಣೇಶ್ ದೇವಿಯವರ ಪೀಪಲ್ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾದಲ್ಲಿ ಅಬ್ರಹಾಂ ಗ್ರಿಹರ್ಸನ್ 1900 ಮಾಡಿದ ಸಂಶೋಧನೆ ಇದೆಯಲ್ಲ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ, ಅದರ ಭಿನ್ನವಾದಂತಹ ಅಧ್ಯಯನವನ್ನು ಪೀಪಲ್ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಪೀಪಲ್ ವಾಲ್ಯೂಮ್ಸ್ ಅನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ಮತ್ತು ರಾಜೇಶ್ವರಿ ಕರ್ನಾಟಕದ ಭಾಷೆಗಳ ಒಂದು ವಾಲ್ಯೂಮ್ ಅನ್ನು ಅಕ್ಷರ ಪ್ರಕಾಶನ ಪ್ರಕಟಿಸಿದೆ. ಈಗ ಓರಿಯೆಂಟಲ್ ಮತ್ತು ಲಾಂಗ್ ಮನ್ ಪಬ್ಲಿಷ್ ಮಾಡ್ತಿದ್ದಾರೆ. ಬಹಳ ಅದ್ಭುತವಾಗಿ ಅವ್ರು ಮಾತಾಡ್ತಾರೆ. ಒಂದ್ ಕಡೆ ಅವ್ರು ಹೇಳ್ತಾರೆ, ಇಫ್ ವರ್ಲ್ಡ್ ಲಾಸಸ್ ದಿ ವರ್ಲ್ಡ್ ಲಾಸಸ್ ಅಂತ ಹೇಳಿ, ನುಡಿ ಅಳಿದರೆ ಜಗತ್ತೇ ಅಳೀತದೆ ಅಂತ ಹೇಳಿ. ಅದರಿಂದ ದಟ್ ಈಸ್ ಎ ಕಲ್ಚರಲ್ ಬಹಳ ಮುಖ್ಯವಾದಂತಹ ಅಧ್ಯಯನಗಳು. ನುಡಿ ಕಳ್ಕೊಂಡು ಹೋದ್ಮೇಲೆ ನಮ್ಮ ಅಧ್ಯಯನಗಳು ಪ್ರಪಂಚವೇ ಉಳಿಯೋದಿಲ್ಲ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾರೆ. ಇದು ಕೂಡ ಬಹಳ ಮುಖ್ಯವಾದ ನಾಡಿನ ಪ್ರಪಂಚದ ಬಹಳ ಮುಖ್ಯವಾದ ಅಧ್ಯಯನಗಳಲ್ಲಿ ಪಾಲ್ಗೊಂಡ ಏನು ಭಾಷಾ ಎನ್ನುವ ಸಂಸ್ಥೆಯನ್ನು ಹುಟ್ಟುಹಾಕಿದ ಗಣೇಶ ದೇವಿಯವರು ಬಹಳ ಅದ್ಭುತವಾಗಿ ಇದನ್ನ ಕುರಿತು ಮಾತಾಡಿದ್ದಾರೆ. ನನಗೆ ಬಹಳ ಖುಷಿ ಅನಿಸ್ತದೆ ಅಂತಕ್ಕಂಥದ್ದನ್ನ ಮುಂದೆ ನಾನು ಹೇಳಬೇಕು. ಒಂದೆರಡು ಮೂರು ಮುಖ್ಯವಾದಂಥ ಅಂಶಗಳನ್ನ ನಿಮ್ಮ ಗಮನಕ್ಕೆ ತರಕ್ ಬರ್ತೇನೆ. 40 ಪ್ರಾಧ್ಯಾಪಕನಾದ ನಾನು ರಾಜ್ಯದ ಶ್ರೇಷ್ಠ ವಿಶ್ವವಿದ್ಯಾಲಯಗಳಂದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಹಳ ವರ್ಷ ಇದೆ. ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಭಾರತದಲ್ಲಿ ಯೂನಿವರ್ಸಿಟಿ ಫಾರ್ ಪೊಟೆನ್ಷಿಯಲ್ ಎಕ್ಸಲೆನ್ಸ್ ಬರೋದಕ್ಕೆ 150 ರೂಪಾಯಿ ಬರೋದಕ್ಕೆ ಅದನ್ನ ಪ್ರೆಸೆಂಟ್ ಮಾಡಿದವನು ಡೆಲ್ಲಿಗೆ ಹೋಗಿ. ನಂತರದಲ್ಲಿ ಒಂದು ಈ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಜಗತ್ತಿನ ರಾಷ್ಟ್ರಗಳಿಗೆ ನೋಡುವಾಗ ನನಗೊಂದು 2-3 ಸಂಶೋಧನೆಗಳು ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಅದನ್ನು ನಿಮಗೆ ಕುರಿತು ಹೇಳ್ತೇನೆ. ಯಾಕೆಂದರೆ ಎಷ್ಟೋ ಸಂಶೋಧನೆಗಳಲ್ಲಿ ಭಾಗವಹಿಸಿದ ಚಿಂತನೆಯಲ್ಲಿ ಭಾಗವಹಿಸಿದ ನನಗೆ ಹೇಳಬೇಕಾದ ಬೇಕಾದಷ್ಟು ಅಂಶಗಳಿವೆ. ಅದನ್ನೆಲ್ಲ ಬಿಟ್ಟು ಸೀಮಿತ ಅವಧಿಯಲ್ಲಿ ನಾನು ಹೇಳಬೇಕಾದ್ದು ಅಂದರೆ, ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಅಮೆರಿಕದಲ್ಲಿ 2010 ಅಕ್ಕ ಸಮ್ಮೇಳನಕ್ಕೆ ಹೋಗಿದೆ. ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ನನ್ನನ್ನು ಒಂದು ಪ್ರತಿನಿಧಿಯಾಗಿ ಕಳಿಸ್ಕೊಟ್ಟಿದ್ರು. ದಟ್ ಈಸ್ ಎ ಜರ್ಮನಿಯ ಬಹಳ ಮುಖ್ಯವಾಗಿರ್ಬೇಕಾದ್ದು ಅಂತ ಹೇಳಿದ್ರೆ ಒಂದು ಎಡಿಸನ್ ಡಿಸ್ಟ್ರಿಕ್ಟ್, ಅದು ನ್ಯೂ ಜೆರ್ಸಿಗೆ ನಾನು ಹೋಗಿದ್ದೆ 2010. ನನ್ನ ಜೊತೆಗೆ ಕಲಬುರ್ಗಿ ಅವರಿದ್ರು, ನಂತರದಲ್ಲಿ ಬಹಳ ದೊಡ್ಡ ಮೇಧಾವಿಗಳೆಲ್ಲ ನನ್ನ ಜೊತೆಗಿದ್ರು. ನನಗೆ ನೆನಪಾಗ್ತಾ ಇದೆ ಅದು. ಅಮೆರಿಕಕ್ಕೆ ಹೋದಾಗ ನನಗೆ ಅದು ಎಡಿಸನ್ ಡಿಸ್ಟ್ರಿಕ್ಟ್, ನ್ಯೂ ಜೆರ್ಸಿ ಅನ್ನೋದು ಒಂದು ಎಡಿಸನ್ ಡಿಸ್ಟ್ರಿಕ್ಟ್ ಅಂತ ಒಂದು ಪ್ರದೇಶ. ನನಗೆ ಎಡಿಸನ್ ಅಂದ ತಕ್ಷಣ ನಾನು ಕೇಳಿದೆ ಥಾಮಸ್ ಆಳ್ವ ಎಡಿಸನ್ ಅಂತೇಳಿ. ಸೊ ಸಮ್ಮೇಳನ ನಡೀತಾ ಇತ್ತು, ನನ್ನ ಉಪನ್ಯಾಸವನ್ನು ಮುಗಿಸಿ ಮಧ್ಯಾಹ್ನ ನಾನು ಫ್ರೀ ಆದ ತಕ್ಷಣ ನಾನು ಥಾಮಸ್ ಆಳ್ವ ಎಡಿಸನ್ ಇದ್ದಂಥ ಊರಿಗೆ ಹೋಗ್ಬೇಕು, ಅವ್ನ ಸಂಶೋಧನಾ ಪ್ರದೇಶಕ್ಕೆ ಹೋಗ್ಬೇಕು ಅಂತ ನಾನು ಹೇಳಿದೆ. ಆಯಿತು ಅಂತ ನನ್ನ ಸ್ನೇಹಿತರು ನನ್ನನ್ನು ಕಾರ್ ತೆಗೆದುಕೊಂಡು ಎಡಿಸನ್ನಿನ ಡಿಸ್ಟ್ರಿಕ್ಟ್ನಲ್ಲಿರುವ ಥಾಮಸ್ ಆಳ್ವ ಎಡಿಸನ್ ಸಂಶೋಧನೆ ಮಾಡಿದ ಒಂದು ಸಣ್ಣ ಕುಟೀರಕ್ಕೆ ನಾನು ಕರ್ಕೊಂಡು ಹೋದರು. ಅದು ಆ ಕುಟೀರದಲ್ಲಿ ಸಣ್ಣದು, ಯಾವುದೇ ಒಂದು ಸಣ್ಣ ಒಂದು 15-10 ಯಾವ ಒಂದು ಪ್ರದೇಶ, ಒಂದು ಸಣ್ಣದಾದಂಥ ಒಂದು ಮನೆಯಲ್ಲಿ ಥಾಮಸ್ ಆಳ್ವ ಎಡಿಸನ್ ಸಂಶೋಧನೆಯನ್ನು ಮಾಡ್ತೇನೆ.
ಅವನು 2500 ಸರಿ ಫೇಲ್ ಆಗ್ತಾನೆ. ನೋಡಿ, ಸಂಶೋಧನೆಯಲ್ಲಿ ಅದರ ನಿಷ್ಫಲತೆ ಕೂಡ ಬಹಳ ಮುಖ್ಯ ಅನ್ನೋದಕ್ಕೆ ಅವನು ಇವತ್ತು ಅವನು ಮಾಡಿದ ಸಂಶೋಧನೆ ಇದೆಯಲ್ಲ, ಒಂದು ಬಲ್ಬ್ ಅನ್ನ ಕಂಡಿಡಿದ ಮೇಲೆ ತದನಂತರದಲ್ಲಿ ವಿಶ್ವದಲ್ಲೇನೆ ಜಗತ್ತಿಗೆ ಬೆಳಕು ಕೊಟ್ಟ ಶೋಧನೆಗಳಲ್ಲಿ ಹೇಳ್ತಾನೆ, ಈ ಥಾಮಸ್ ಆಲ್ವಾ ಎಡಿಸನ್ 2500 ಸರಿ ನಿಷ್ಫಲನಾಗಿ ಕೊನೆಗೊಂದ್ಸರಿ ಸಂಶೋಧನೆಯನ್ನು ಮಾಡ್ದ ಅಂತೇಳಿ ಎದುರಿಗೆ ಒಂದು ಬಲ್ಬಿನ ಆಕೃತಿಯನ್ನ ಒಂದು ಮಾನ್ಯುಮೆಂಟ್ ಆಗಿ ಇಟ್ಟಿದ್ದಾರೆ. ಒಂದು ಸಣ್ಣದಾದಂಥ ಒಂದು ಥಾಮಸ್ ಆಲ್ವಾ ಎಡಿಸನ್ನ ಲ್ಯಾಬ್ರೇಟರಿ ಇದೆ. ನನಗೆ ಬಹಳ ಸಂತೋಷವಾಯಿತು. ಈ ಲೋಕದ ಸಂಶೋಧನೆಗಳಲ್ಲಿ ವಿದ್ಯಮಾನಗಳಲ್ಲಿ ವಿಜ್ಞಾನ ನಮಗೆ ಕೊಟ್ಟ ಬೆಳಕು ಎಷ್ಟು ದೊಡ್ಡದು ಅಂತ ಹೇಳಿ. ಎರಡನೆಯ ಒಂದು ಘಟನೆ ನನಗೆ ನೆನಪಾಗುತ್ತೆ. ವಿವೇಕ್ ರೈ ಕೂಡ ನನ್ನ ಜೊತೆ ಹೋಗಿದ್ದೀನಿ ಜರ್ಮನಿನಲ್ಲಿ. ನಾನು ವಿವೇಕ್ ರೈ ಮುಂತಾದವ್ರು ಹೋಗಿದ್ವಿ. ಜರ್ಮನಿಯ ಹೇಗಲ್ ರಾಕ್ ಅಂತ ಒಂದು ಪ್ರದೇಶ, ಅಲ್ಲಿ ನನಗೆ ಪದೇ ಪದೇ ಹೋದಾಗಲೆಲ್ಲ ಜರ್ಮನಿಗೆ ನನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಅದು ಹೇಗಲ್ ರಾಕ್ ಅನ್ನುವ ಒಂದು ಸಣ್ಣ ಒಂದು ಗುಡ್ಡ ಇದೆ, ಒಂದು ಬೆಟ್ಟದ ಮೇಲೆ. ಆ ಗುಡ್ಡದಲ್ಲಿ ನ್ಯೂಟನ್ ಸಣ್ಣ ಒಂದು ಕೊಠಡಿನಲ್ಲಿ ಸಂಶೋಧನೆ ಮಾಡ್ತಾನೆ. ಪ್ರಪಂಚದ ವಿಶ್ವದ ಶ್ರೇಷ್ಠ ವಿಜ್ಞಾನಿಗಳಲ್ಲೊಬ್ಬನಾದ ನ್ಯೂಟನ್ ಸಣ್ಣ ಕೋಣೆನಲ್ಲಿ ಮಾಡಿದ ಅವನ ಪ್ರಯೋಗ ಇದೆಯಲ್ಲ, ಅದು ಕೂಡ ನನಗೆ ಬಹಳ ಹೆಮ್ಮೆ ಅಂತ ತೋಚುತ್ತೆ. ಅದರಿಂದ ಇಂಥ ಸಂಶೋಧನೆಗಳು ಬಹಳ ಅಪ್ಯಾಯಮನವಾಗಿ ಜಗತ್ನಲ್ಲಿ ನಡೆದಿವೆ ಅಂತ. ಮೂರನೆಯದನ್ನ ನೆನೆಸ್ಕೊಳ್ಬೇಕು ಅಂದ್ರೆ, ಬ್ಲೂಮ್ ಅಂತಕ್ಕಂಥ ಒಬ್ಬ ಸಂಶೋಧಕ 1956 ಅಮೆರಿಕದಲ್ಲಿ ಸುಮಾರು 150 ಜನಗಳನ್ನ ಕಟ್ಕೊಂಡು ಒಂದು ಶೋಧನೆಯನ್ನ ಶುರು ಮಾಡ್ತಾನೆ. ಅದನ್ನ ಅವನು ನಂತರದಲ್ಲಿ ಪ್ರಕಟಿಸ್ತಾನೆ. ಎಜುಕೇಷನಿಸ್ಟ್ಗೆಲ್ಲ ಗೊತ್ತಿದೆ, ದಿ ಟ್ಯಾಕ್ಸಾನಮಿ ಆಫ್ ದಿ ಟ್ಯಾಕ್ಸಾನಮಿ ಆಫ್ ಎಜುಕೇಷನಲ್ ಅಬ್ಜೆಕ್ಟಿವ್ಸ್ ಅಂತ ಪುಸ್ತಕದ ಹೆಸರು. ಬ್ಲೂಮ್ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿವರೆಗೆ ನಮ್ಮ ಜಗತ್ತಿನ ಶೋಧನೆಗಳಲ್ಲಿ ಬೌದ್ಧಿಕವಾದ ಶೋಧನೆಗಳು, ನಂತರ ಮಾತಾಡ್ತೀನಿ ಆಶಾ ಅವರು ಮಾತಾಡಿದ್ದನ್ನ, ಜಗತ್ತಿನ ಶೋಧನೆಗಳಲ್ಲಿ ನಮಗಿದ್ದ ಶೋಧನೆಗಳ ಸಾಮರ್ಥ್ಯ ಅಂದ್ರೆ ಕಾಗ್ನಿಟಿವ್ ಬಗ್ಗೆ ಗೊತ್ತಿದ್ದುದು, ನಮಗೆ ಜ್ಞಾನ ವಲಯವನ್ನ ಕುರಿತು ನಮಗೆ ಶೋಧನೆಗಳಾಗಿದ್ವು. ಆದ್ರೆ ಬ್ಲೂಮ್ ಒಂದು 150 ಜನಗಳ ಟೀಮ್ ಜೊತೆಗೆ ಶೋಧನೆಯನ್ನ ಮಾಡ್ತೇನೆ. ಅವನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಕೇವಲ ಜ್ಞಾನ ವಲಯ ಅಷ್ಟೇ ಮುಖ್ಯ ಅಲ್ಲ, ನಮ್ಮ ಅಫೆಕ್ಟಿವ್ ಡೊಮೈನ್ ಅಂತ ಹೇಳಿ, ನಮಗೆ ಕಾಣದ ನನ್ನೊಳಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸುವ ಭಾಷಿಕ ಒಂದು ಶ್ರೇಷ್ಠವಾದ ಶೋಧನೆಯನ್ನ ಮಾಡ್ತೇನೆ. ಕಾಗ್ನೇಟಿವ್ ಜೊತೆಗೆ ಅಫೆಕ್ಟಿವ್ ಡೊಮೈನ್ ಮತ್ತು ಸೈಕೋಮೋಟರ್ ಡೊಮೈನ್ ಅಂತ ಮಾಡ್ತೇನೆ. ಇವತ್ತು ಕೂಡ ಬಹಳ ಮುಖ್ಯವಾದ್ದು, ನಾನು 20 ಕಾಲ ಮೈಸೂರಿನ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ನಲ್ಲಿ ದಿ ಮಲ್ಟಿ ಪರ್ಪಸ್ ಟೆಸ್ಟ್ ಐಟಮ್ ಇಂಡಿಯನ್ ಲ್ಯಾಂಗ್ವೇಜಸ್. ನಮ್ಮ ಒಳಲೋಕದ ಜ್ಞಾನದ ಒಳಲೋಕದ ಪ್ರಯತ್ನ ಹೇಗಿರುತ್ತೆ, ನಾವು ಹೇಗೆ ಒಂದನ್ನ ಅಪ್ರಿಸಿಯೇಟ್ ಮಾಡ್ತೇವೆ, ಹೇಗೆ ನಾವು ಅದನ್ನ ಗುಣಗ್ರಾಹಿಗಳಾಗ್ತೇವೆ, ವಿರೋಧಿಸ್ತೇವೆ, ನೆಗೆಟಿವಿಸಮ್ ಪಾಸಿಟಿವ್ ಹೆಂಗೆ ಬೆಳವಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸುಮಾರು ವಾಲ್ಯೂಮ್ಸ್ಗಳನ್ನ ತಂದಿದ್ದೇವೆ. ಅಲ್ಲಿ ನಾವು 1000 ಪ್ರಶ್ನೆಗಳನ್ನ ನಿರ್ಮಿಸಿದ್ದೇವೆ. ಇಟ್ಸ್ ಕಾಲ್ಡ್ ಮಲ್ಟಿ ಪರ್ಪಸ್ ಟೆಸ್ಟ್ ಐಟಮ್ಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತೇಳಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಪ್ರಕಟಣೆ ಮಾಡಿದೆ. ಅದು ಕೂಡ ನನ್ನ ಕಾಲಘಟ್ಟದ ಬಹಳ ದೊಡ್ಡ ಸಂಶೋಧನೆ ಅಂತ ನಾನು ಭಾವಿಸ್ಕೊಳ್ತೇನೆ. ಹೀಗೆ ಲೆಕ್ಕವಿಲ್ಲದಷ್ಟು ಶೋಧನೆಗಳನ್ನ ನಾನು ಉದಾಹರಣೆ ಕೊಡಬಹುದು. ಗುಟೆನ್ಬರ್ಗ್ನಲ್ಲಿ ಹೈಡ್ರೋ ಬ್ರುಕ್ನರ್ ಇದ್ದಾರೆ, ಅಲ್ಲೇನೆ ಕೂಡ ನಮ್ಮ ವಿವೇಕ್ ರೈ ಅವರು ಶೋಧನೆ ಮಾಡ್ತಾರೆ. ಹೈಡ್ರೋ ಬ್ರುಕ್ನರ್ ಮುಂಚೆ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿ ಆಗಿದ್ರು, ನಾನು ಕೂಡ ಹೋಗಿದ್ದೇನೆ. ಹೈಡ್ರೋ ಬ್ರುಕ್ನರ್ ಅವರ ಮಾರ್ಗದರ್ಶನದಲ್ಲಿ ಒಬ್ಳು ಮಹಿಳೆ ಮೆಲ್ಬ್ರೈನ್ ಅಂತಕ್ಕಂಥ ಒಬ್ಳು ಸಂಶೋಧನೆಯನ್ನು ಮಾಡಿದಾಳೆ. ನೋಡಿ, ನಾವು ಕರ್ನಾಟಕದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಶೋಧನೆಗಳಿಗೆ ಕನ್ನಡ ವಿಭಾಗದ ಅನೇಕ ಸರಿ ನಾನು ಹೇಳ್ತಿರ್ತೇನೆ, ನಮ್ಮ ಶೋಧನೆಗಳು ಬಹಳ ಸೀಮಿತವಾಗಿರ್ತವೆ. ಶಿಕಾರ್ಪುರ ತಾಲೂಕಿನ ಮಾರಮ್ಮ ಒಂದು ಅಧ್ಯಯನ ಅಂತ ಮಾಡ್ತೀವಿ, ಅಥವಾ ಎಲ್ಲೋ ಸಣ್ಣದನ್ನು ತಗೊಂಡ್ಬಿಟ್ಟು ಒಂದು ಊರನ್ನ ತಗೊಂಡು ಒಂದು ಗ್ರಾಮವನ್ನು ತಗೊಂಡು ಅಧ್ಯಯನ ಮಾಡ್ತೀವಿ. ಆದ್ರೆ ಮೆಲ್ಬ್ರೈನ್ ಮಾಡಿದ ಅಧ್ಯಯನ ಇದೆಯಲ್ಲ, ಹೌಸ್ ಟ್ರೈನ್ಸ್ ಆಫ್ ಡೆಕನ್ ಇಂಡಿಯಾ ಅಂತ ಹೇಳಿ, ಅಂದ್ರೆ ಮನೆದೇವರುಗಳು ಇಡೀ ಡೆಕನಿನ ಡೆಕನ್ ಪ್ರಾಂತ್ಯದಲ್ಲಿ ಬರುವ ಅನೇಕ ರಾಜ್ಯಗಳಲ್ಲಿ ಸೇರಿಕೊಂಡಂತ ಮನೆದೇವರ ಬಗ್ಗೆ ಅಧ್ಯಯನ ಮಾಡಿದಾಳೆ ಮೆಲ್ಬ್ರೈನ್. ಜರ್ಮನಿನಲ್ಲಿ ಕೂಡ ನೋಡಿದ್ದೇನೆ, ವೀರಭದ್ರನ ಒಂದು ದೇವರ ಏನು ಪೂಜೆ ಮಾಡ್ತಕ್ಕಂಥ ಮನೆಯನ್ನು ಅವಳು ಮಾಡಿದಾಳೆ. ಅವಳು ಹೇಳ್ತಾಳೆ ಮೆಲ್ಬ್ರೈನ್ ತನ್ನ ಸಂಶೋಧನೆಯಲ್ಲಿ, ನಾನು 20 ಹಿಂದೆ ಸಂಶೋಧನೆ ಮಾಡಿದಾಗ ಸುಮಾರು 650 to 700 ಮನೆದೇವರುಗಳನ್ನು ನೋಡಿದ್ದೆ. 10 ನಂತರ ನನ್ನ ಸಂಶೋಧನೆಗೆ ಬಂದಾಗ ಈ ಮನೆದೇವರುಗಳಲ್ಲಿ ಅರ್ಧಕ್ಕರ್ಧ ಮನೆದೇವರುಗಳು ಕಳ್ಳಕಾಕರ ಮತ್ತು ಏನು ಕದೀಮರ ಏನು ಏನು ದಿ ಡೌನ್ ಟ್ರಾಡನ್ ವರ್ಕ್ ನಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು ಅವನ್ನೆಲ್ಲ ವಿದೇಶಗಳಿಗೆ ಸಾಗಿಸಿದ್ದಾರೆ ಅಂತೇಳಿ ಅವಳು ಡಾಕ್ಯುಮೆಂಟ್ ಬಹಳ ಚೆನ್ನಾಗಿರುತ್ತೆ, ಜರ್ಮನ್ ಲ್ಯಾಂಗ್ವೇಜ್ ಇದೆ. ನಾನು ಅವುಗಳನ್ನ ಅನೇಕ ಸರಿ ನಾನು ಹೇಳ್ತಿರ್ತೇನೆ, ಇದನ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಮ್ಮ ಚೆನ್ನಾಗಿರುತ್ತೆ. ಈ ತರದ ಬಹಳ ಮುಖ್ಯವಾದ್ದು. ಮತ್ತೆ ಜರ್ಮನಿಯ ಇನ್ನೊಂದು ಉದಾಹರಣೆಯನ್ನ ಕೊಟ್ಟು ನಾನು ಮುಂದಕ್ಕೆ ಹೋಗ್ತೇನೆ. ಜರ್ಮನಿಯ ಹೈಡೆಲ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಸಂತ ಮೇಯರ್ ಅಂತ ಒಬ್ಬ ಪ್ರೊಫೆಸರ್ ಇದ್ದಾರೆ, ಬಹಳ ಪ್ರಸಿದ್ಧವಾದ ಹಿಸ್ಟಾರಿಕಲ್ ಅನಾಲಿಸಿಸ್ ನಲ್ಲಿ ಮಾನವಿಕ ಶೋಧನೆಯಲ್ಲಿ ಬಹಳ ದೊಡ್ಡ ಹೆಸರು ಸಂತ ಮೇಯದವರ ಹೀರೋ ಸ್ಟೋನ್ಸ್ ಇನ್ ಕರ್ನಾಟಕ ಅಂತ.
ಕರ್ನಾಟಕದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಸಂತ ಮೈರವರು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದು ಅದ್ಭುತವಾದ ಪ್ರಪಂಚದಲ್ಲೇ ಬಹಳ ಅದ್ಭುತವಾದಂತಹ ಒಂದು ಪುಸ್ತಕ ಹೀರೋ ಸ್ಟೋನ್ಸ್ ಅಂಡ್ ಮೆಮೋರಿಯಲ್ ಸ್ಟೋನ್ಸ್ ಇನ್ ಕರ್ನಾಟಕ ಅಂತ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ, ಹೈಡೆಲ್ಬರ್ಗ್ ಪ್ರಕಟ ಮಾಡಿದೆ. ಅದರ ಪರಿಣಾಮದಲ್ಲಿ, ಅದರ ಪ್ರಯತ್ನದಲ್ಲಿ ನಮ್ಮ ಬಹಳ ದೊಡ್ಡ ಸಂಶೋಧಕರಾದ ಇತ್ತೀಚೆಗೆ ನಿಧನರಾದ ಶಾಸ್ತ್ರೀಯ ಕನ್ನಡದ ಗೌರವ ರಾಷ್ಟ್ರಪತಿ ಪ್ರಶಸ್ತಿಯನ್ನು ಪಡೆದ ಶೆಟ್ಟರ್ ಅವರ ಪರ್ಸ್ಯೂಯಿಂಗ್ ಡೆತ್ ಮತ್ತು ಇನ್ವೈಟಿಂಗ್ ಡೆತ್ ಎರಡು ಬಹಳ ಮುಖ್ಯವಾದ ಶೋಧನೆಗಳಾಗಿ ಕಾಣ್ತವೆ. ಸಂತ ಮೈರರ್ಗಳ ಪ್ರೇರಣೆಯನ್ನು ನೋಡ್ಬೋದು. ಹೀಗೆ ಬಹಳಷ್ಟು ಮುಖ್ಯವಾದಂಥ ಶೋಧನೆಗಳನ್ನು ನಾನು ಉದಾಹರಿಸಬಲ್ಲೆ. ಮುಂದಕ್ಕೆ ನಾನು ಹೊರಟೋಗ್ತೀನಿ, ಯಾಕೆಂದರೆ ಎಷ್ಟೋ ವರ್ಷದ ದೀರ್ಘ ಅನುಭವ ಇರುವ ನಮಗೆ ಇಂಥ ಅನೇಕ ಶೋಧನೆಗಳು ಇವುಗಳನ್ನು ನೋಡುವ ಸಾಮರ್ಥ್ಯ ಇದೆ ಅಂತ. ನೈತಿಕ ಕಾಳಜಿಗಳ ಬಗ್ಗೆ ವಿವೇಕ್ ರೈ ಮಾತಾಡ್ತಾ ಹೇಳ್ತಾ ಇದ್ರು, ನಮಗೆ ಜೆಂಡರ್ ಸೆನ್ಸಿಟಿವಿಟಿ ಬೇಕು ಅಂತ. ಆಶಾದೇವಿಯವರು ಮತ್ತು ಪಡಿಕಲ್, ನನ್ನ ಮಿತ್ರರಾದ ಶಿವರಾಮ್ ಪಡಿಕಲ್ ಮತ್ತು ಆಶಾ ಇಬ್ರು ಕೂಡ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾನು ಕೊನೆಗೆ ಒಂದಿಷ್ಟು ಮಾತುಗಳನ್ನು ಹಾಕ್ತೇನೆ. ನೈತಿಕತೆ ಅನ್ನೋದು ಬಹಳ ಮುಖ್ಯ, ಜೆಂಡರ್ ಸೆನ್ಸಿಟಿವಿಟಿ ಮತ್ತು ದಿ ಸೋಷಿಯಲ್ ಸೆನ್ಸಿಟಿವಿಟಿ ಮುಖ್ಯ ಅಂತೇಳಿ. ದಲಿತರ ಬಗ್ಗೆ ಬರೆಯುವಾಗ, ಮಹಿಳೆಯರ ಬರೆಯುವಾಗ ಮತ್ತು ಈ ಸಮಾಜದ ಏನು ಡೌನ್ ಟ್ರಾಡನ್ ಅಂತ ಯಾವುದನ್ನು ಕರೀತೇವೆ, ಸಬಾರ್ಟನ್ ವ್ಯಕ್ತಿಗಳನ್ನ, ಚೆನ್ನೈ ಅವರು ಕೂಡ ಅದನ್ನೇ ವಿಶ್ಲೇಷಿಸಿದ್ದಾರೆ. ಸಬಾರ್ಟನ್ ಸ್ಟಡೀಸ್ಗಳು ಪೋಸ್ಟ್ ಕಲೋನಿಯಲ್ ಡಿಸ್ಕೋರ್ಸ್ ನಂತರ ಅವು ಯಾಕೆ ಮುಖ್ಯವಾಗ್ತವೆ, ಓರಲ್ ಹಿಸ್ಟರಿ ಯಾಕೆ ಮುಖ್ಯ ಆಗ್ತವೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಆದ್ರಿಂದ ಬಹಳ ಮುಖ್ಯವಾಗಿ ಜೆಂಡರ್ ಸೆನ್ಸಿಟಿವಿಟಿ ಕೂಡ ಬಹಳ ಮುಖ್ಯ. ಬಹಳ ದೊಡ್ಡ ಚಿಂತಕರಾದ ನನ್ನ ಆತ್ಮೀಯರಾದ ರಾಜೇಂದ್ರ ಚೆನ್ನಿಯವರು, ಸೊ ಈ ವಿಶ್ವವಿದ್ಯಾಲಯಕ್ಕೆ ನನ್ನನ್ನು ಅವರನ್ನ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಬನ್ನಿ ಅಂತ ಕೂಡ ಅವರು ನಿವೃತ್ತಿ ಆಗಿರೋದ್ರಿಂದ ಕರಿಬೇಕು ಅಂತ ಇದೆ. ಸದ್ಯದಲ್ಲಿ ಅವರಿಗೆ ಆದೇಶವನ್ನು ಕಳಿಸ್ತೇನೆ. ಬಹಳ ಪ್ರಸಿದ್ಧ ಸಂಸ್ಕೃತಿ ಚಿಂತಕರಾದ ಚೆನ್ನಿಯವರು ಹೇಳ್ತಾರೆ, ವಸಾಹತು ಮತ್ತು ವಸಾಹತೋತ್ತರ ಚಿಂತನೆಗಳು ಅವುಗಳ ಪ್ರಭಾವಗಳನ್ನು ಕುರಿತು ಮಿಷನರಿಗಳು ಹೇಗೆ ಕನ್ನಡ ಸಾಹಿತ್ಯವನ್ನು ಧಾರ್ಮಿಕ ಸಾಹಿತ್ಯವನ್ನು ಧಾರ್ಮಿಕ ವಿಧಾನವಾಗಿ ಅವರು ವರ್ಗೀಕರಣ ಮಾಡಿದ್ರು ಹಾಗೆ ಅಂತೇಳಿ. ತದನಂತರದಲ್ಲಿ ಜರ್ಮನ್ ಸ್ಟಡೀಸ್ಗಳಿಗೆ ನನಗೆ ಗೊತ್ತಿರುವ ಹಾಗೆ ಹೈಡ್ರೋ ಬುನ್ಕರ್ ಇಂದ ಪೀಟರ್ ಜಾಕ್ ಅನೇಕ ಜನ ವಿದ್ವಾಂಸರು ಓರಿಯೆಂಟಾಲಿಸಂ ಬಗ್ಗೆ ಮಾತಾಡ್ತಾರೆ. ದಿ ಜರ್ಮನಿನ ಕಾಂಟ್ರಿಬ್ಯೂಷನ್ಸ್ಗಳು, ಜರ್ಮನಿ ವಿಶ್ವವಿದ್ಯಾಲಯದಲ್ಲಿ ಬಹಳ ವಿಶ್ವವಿದ್ಯಾಲಯಗಳಲ್ಲಿ ಓರಿಯೆಂಟಲ್ ಡಿಪಾರ್ಟ್ಮೆಂಟ್ಸ್ ಇದೆ, ಇನ್ಕ್ಲೂಡಿಂಗ್ ಹೈಡೆಲ್ಬರ್ಗ್, ಟ್ಯೂಬಿಂಗನ್, ಊಟಂಬರ್ಗ್, ಕಲೋನ್ ಮುಂತಾದ ವಿಶ್ವವಿದ್ಯಾಲಯಗಳನ್ನ ಹೆಸರಲ್ಲೇ. ಅವರೆಲ್ಲ ಕೂಡ ಅದೇ ತರದ ಚಿಂತನೆಗಳಲ್ಲಿ, ಸಂಸ್ಕೃತೈಸೇಷನ್ ಮಹಾ ಚಿಂತನೆಗಳಲ್ಲಿ ತಮ್ಮ ಸಂಶೋಧನೆಗಳನ್ನ ಮಾಡ್ತಾರೆ. ಇವುಗಳನ್ನ ಚೆನ್ನೈಯವ್ರು ಹೇಳಿದಾಗೆ ಮರು ಪರಿಶೀಲನೆಗೆ ಒಳಪಡಿಸ್ಬೇಕು ಅಂತ. ಆಗಿನ ವಸಾಹತು ಸಾಹಿ ಚಿಂತನೆಗಳನ್ನ ನಾವು ನೋಡ್ಬೇಕು ಹಾಗೆ ಅಂತೇಳಿ. ಸಬಾರ್ಟನ್ ಸ್ಟಡೀಸ್ಗಳಿಗೆ ದಳ ಸಮುದಾಯದ ಸಮಗ್ರತೆಗೆ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ ಅಂತ. ನಾನು ಇಲ್ಲಿ ಒಂದು ಇನ್ಸಿಡೆನ್ಸ್ ಅನ್ನ ನಿಮ್ಮ ಮುಂದೆ ಇರಕ್ಕೆ ತಯಾರಪಡ್ತೇನೆ. ಎರಡನೇ ಮಹಾಯುದ್ಧ ಆದ್ಮೇಲೆ ಇಡೀ ಭಾರತದಲ್ಲಿದ್ದ ಜರ್ಮನ್ ಮಿಷನರಿಗಳು ಮತ್ತು ಬ್ರಿಟಿಷ್ ವಸಾಹತು ಶಾಹಿ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಭಾರತವನ್ನು ಬಿಡುವ ಸಂದರ್ಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿ ಏನ್ ಮಾಡ್ತೇನೆ ಅಂದ್ರೆ, ಭಾರತದ ಎಲ್ಲ ಸಿಂಹಾಸನಗಳನ್ನ, ರತ್ನಖಚಿತವಾದ ಕೊಹಿನೂರ್ ಮುಂತಾದ ಸಿಂಹಾಸನಗಳನ್ನು ತಗೊಂಡೋಗಿ ಲಂಡನ್ ನಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಲಂಡನ್ ಇಸ್ ಎ ಎಕ್ಸಲೆಂಟ್ ಪ್ಲೇಸ್ ಫಾರ್ ವಿಸಿಟಿಂಗ್ ದಿ ಮ್ಯೂಸಿಯಂ. ಇಡೀ ವಸಾಹತು ಸಂದರ್ಭದ ಎಲ್ಲ ಮ್ಯೂಸಿಯಂಗಳನ್ನ ತೆಗೆದುಕೊಂಡೋಗಿ ನಮ್ಮ ಎಲ್ಲ ಸಿಂಹಾಸನಗಳನ್ನು ಇವತ್ತು ನೋಡ್ಬೇಕು ಅಂದ್ರೆ ನಮ್ಮಲ್ಲಿಲ್ಲ ಆ ಸಿಂಹಾಸನಗಳು ಎಲ್ಲ ಕೂಡ ಲಂಡನ್ ನಲ್ಲಿ ಸುರಕ್ಷಿತವಾಗಿವೆ. ಗ್ರೀಕಿನ ಮತ್ತು ಅಥೆನ್ಸ್ ಮುಂತಾದ ಗ್ರೀಕ್ ಪರಂಪರೆಗಳನ್ನ, ಈಜಿಪ್ಟ್ ಗ್ರೀಕ್ ಪರಂಪರೆಗಳ ಬಹಳ ಅದ್ಭುತವಾದಂತಹ ಡಾಕ್ಯುಮೆಂಟೇಷನ್ ಅನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ನವರು ನಮ್ಮಲ್ಲಿರುವ ಸಿಂಹಾಸನಗಳನ್ನ, ವಜ್ರ ವೈಢೂರ್ಯಗಳನ್ನು ತೆಗೆದುಕೊಂಡು ಹೋದಾಗ ಜರ್ಮನ್ನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಡಗುಗಳು ತುಂಬಾ ನಮ್ಮ ಪುಸ್ತಕಗಳನ್ನು ತಗೊಂಡೋಗ್ತಾರೆ. ಜರ್ಮನ್ನರಿಗೆ ನಾನು ಯಾವಾಗ್ಲೂ ಹೇಳ್ತೀನಿ, ಜರ್ಮನ್ ಜ್ಞಾನಗೆ, ಜ್ಞಾನ ಪಿಪಾಸೆಗೆ, ಜ್ಞಾನಕ್ಕೆ ಹೆಸರಾದ ಜರ್ಮನ್ನರು ಇಡೀ ಭಾರತದ ಪುಸ್ತಕಗಳನ್ನ, ಕರ್ನಾಟಕದ ಅನೇಕ ಪುಸ್ತಕಗಳಿವೆ, ವಿವೇಕ್ ರೈಯವರು ಕೂಡ ಅದನ್ನ ಡಾಕ್ಯುಮೆಂಟ್ ಮಾಡಿದ್ದಾರೆ ಟ್ಯೂಬಿಂಗನ್ ವಿಶ್ವವಿದ್ಯಾಲಯದಲ್ಲಿ. ನಂತರದಲ್ಲಿ ಸ್ವಿಟ್ಜರ್ಲೆಂಡಿನ ಬಾಸೆಲ್ನಲ್ಲಿ ಅದರ ದಾಖಲೀಕರಣ ಕೂಡ ಆಗ್ತಾ ಇದೆ, ನಾನು ನೋಡ್ಬೋದಂತ ಅನೇಕ ವಿಚಾರಗಳನ್ನ ನೋಡ್ಬೋದು. ಹಾಗಾಗಿ ನನ್ಗೆ ಬಹಳ ಮುಖ್ಯವಾಗಿ ಅಂದ್ರೆ, ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಜರ್ಮನಿನಲ್ಲಿ ಜರ್ಮನಿಯ ವಿಷಯದ ಕೆಳಗಡೆ ಜರ್ಮನಿಯ ಏನು ದೊಡ್ಡ ಶ್ರೇಷ್ಠವಾದ ಬ್ಯಾಂಕ್ಗಳೇನಿದೆ, ಜರ್ಮನಿ ಬ್ಯಾಂಕ್, ನಮ್ಮ ದೇಶದ ಎಲ್ಲ ಪ್ರಪಂಚದ ಜನ ಹೋಗಿ ಬ್ಯಾಂಕ್ನಲ್ಲಿ ದುಡ್ಡನ್ನು ಇಡ್ತಾರೆ ಜರ್ಮನಿನಲ್ಲಿ, ಆ ದುಡ್ಡುಗಳನ್ನು ಇಡುವ ರೆಕಾರ್ಡ್ಗಳ ಜೊತೆಗೆ ಭಾರತದ ಮ್ಯಾನ್ಸ್ಕ್ರಿಪ್ಟ್ ಗಳನ್ನು ಇಟ್ಟಿದ್ದಾರೆ. ಎಷ್ಟೇ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡದಾದಂತಹ ಬಾಂಬ್ ಬ್ಲಾಸ್ಟ್ ಆದ್ರೂ ಕೂಡ ಅದೇನ್ ಹಾಕ್ದಾಗೆ 100 ಅಡಿ ಕೆಳಗಡೆ ವಾಟರ್ ಟರ್ಬೈನಿನ ಮಧ್ಯೆ ನಮ್ಮ ಏನು ಜರ್ಮನ್ ದಾಖಲೆಗಳು, ಬ್ಯಾಂಕಿನ ದಾಖಲೆಗಳ ಜೊತೆಗೆ ನಮ್ಮ ದಾಖಲೆಗಳನ್ನು ಇಟ್ಟಿದ್ದಾರೆ. ನಮ್ಮ ಪುಸ್ತಕಗಳು, ಕನ್ನಡದ ಮ್ಯಾನ್ಸ್ಕ್ರಿಪ್ಟ್ಗಳು 150 ವರ್ಷ ಹಳೆಯ ಪುಸ್ತಕಗಳಲ್ಲಿ ಸಿಗ್ತವೆ. ನನಗೆ ಬಹಳ ಒಂದು ಸುವರ್ಣ ಅವಕಾಶ ಇದೆ, ಅದರ ಡೈರೆಕ್ಟರ್ ನಂಗೆ ಪರಿಚಯದಿಂದ ನಾನು ಜರ್ಮನಿಯ ಬಾಸೆಲ್ಗೆ ಹೋದಾಗ
ಅವನ್ನೆಲ್ಲ ನೋಡುವ ಸಾಧ್ಯತೆಗಳಿದೆ. ಅದರ ಕೆಟಲಾಗ್ಸ್ ಕೂಡ ಆಗ್ತಾ ಇದೆ. ಅಲ್ಲಿ ನಾನು ನೋಡಿದ ಬಹಳ ಮುಖ್ಯವಾದ ಅಂಶ ಅಂದ್ರೆ, ನಮ್ಮ ಹಿಸ್ಟೋಗ್ರಾಫಿಕ್ ಸ್ಟಡೀಸ್ಗೆ ಬಹಳ ಮುಖ್ಯ ಬೇಕಾಗಿರೋದು, ಆಗಿನ ಕಾಲಘಟ್ಟದ 2,500 ಫೋಟೋಗಳಿವೆ. ಎಲ್ಲೂ ಸಿಗಲ್ಲ ನಿಮಗೆ ಕಿಟಲ್ ಬಗ್ಗೆ ಅಥವಾ ಧಾರವಾಡ ಹೇಗಿತ್ತು 100 ವರ್ಷ ಅಂದ್ರೆ ನಮಗೆ ಸಿಗೋದೇ ಇಲ್ಲ. ಕಿಟಲ್ರಿಗೆ 100 ವರ್ಷ ದಾಟಿ ಹೋಗಿದೆ ಅವರ ಡಿಕ್ಷನರಿ ಬಂದು 1893. 100 ವರ್ಷಗಳಲ್ಲಿ ಎಲ್ಲದನ್ನೂ ನಾವು ಕಳ್ಕೊಂಡಿದ್ದೇವೆ. ಆದ್ರೆ ಆ ಬಾಸಲ್ನಲ್ಲಿರುವ ಮಿಷನ್ನಿನ ಆ ಕೆಳಗಡೆ ಟರ್ಬೈನ್ಸ್ ಇರುವ, ಜಗತ್ತಿನ ಶ್ರೇಷ್ಠವಾದ ಬ್ಯಾಂಕ್ಗಳ ದಾಖಲೆಗಳಿರುವ ಪ್ರದೇಶದಲ್ಲಿ ನಮ್ಮ ಜ್ಞಾನವನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಇಡೀ ಆಫ್ರಿಕಾ, ಘಾನಾ ಮುಂತಾದ ರಾಷ್ಟ್ರಗಳ ಭಾರತದ ದಾಖಲೆಗಳು ಕೂಡ ಇವೆ. ವಿವೇಕ್ ರಾಯ್ ಮತ್ತು ನಾನು ಬಹಳ ಸರಿ ಹೋರಾಟ ಮಾಡಿದ ಮೇಲೆ, ಇದು ಹೇಗೋ ನೀವು ತಗೊಂಡೋಗಿದ್ದೀರಾ ಬಿಕಾಸ್ ಆಫ್ ದಿ ಕಲೋನಿಯಲ್ ಎಫೆಕ್ಟ್ ಯು ಹ್ಯಾವ್ ಟೇಕನ್, ಅದು ನಮ್ಮ ಆಸ್ತಿ. ಅದು ಜರ್ಮನಿನಲ್ಲಿರುವ ಟರ್ಬೈನ್ ನಲ್ಲಿರುವ ಬಾಸೆಲ್ ನಲ್ಲಿರುವ ಏನು ದಾಖಲೆಗಳಿವೆ ನಮ್ಮ ದಾಖಲೆ ಅಂತ ಹೇಳಿ ವಿವೇಕ್ ರಾಯ್ ದಿ ಬಾಸೆಲ್ ಹೆರಿಟೇಜ್ ಇನ್ ಇಂಡಿಯಾ ಅಂತ ಹೇಳಿ, ಬಾಸೆಲ್ ಹೆರಿಟೇಜ್ ಬೋತ್ ಇನ್ ದಿ ಸ್ವಿಟ್ಜರ್ಲ್ಯಾಂಡ್ ಬಾಸೆಲ್ ಮತ್ತು ಇಲ್ಲಿ ಅಂತ ಹೇಳಿ ಮಾಡಿದ್ಮೇಲೆ, ತುಂಬಾ ಪ್ರಯತ್ನ ಪಟ್ಟ ಮೇಲೆ 1920 ಸಿಗುವ ಎಲ್ಲಾ ದಾಖಲೆಗಳನ್ನ ಮೈಕ್ರೋಪೀಡಿಯಾದಲ್ಲಿ ಸಣ್ಣದಾದಂತ ಫಿಶ್ ಕಾರ್ಡ್ ನಲ್ಲಿ ಮಾಡಿ ಮಂಗಳೂರಿನಲ್ಲಿ ಇಟ್ಟಿದ್ದಾರೆ. ನನ್ನ ಎಲ್ಲ ಸಂಶೋಧಕರೇ ನಿಮ್ಗೆ ಹೇಳ್ತೇನೆ, ಮಂಗಳೂರಿನಲ್ಲಿ ನಮ್ಮೆಲ್ಲ ಹೋರಾಟದ 5 ಮೀಟಿಂಗಿನ ನಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಮ್ಮೆಲ್ಲಾ ದಾಖಲೆಗಳು, ಒರಿಜಿನಲ್ ದಾಖಲೆಗಳು ಇರೋದನ್ನ ಫಿಶ್ ಕಾರ್ಡ್ ನಲ್ಲಿ ಮೈಸೂರಿನಲ್ಲಿ, ಇದು ಮಂಗಳೂರಿನ ಏನು KTC ಅಂತ ನಾವು ಕರಿತೀವಿ, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ನಲ್ಲಿ ದಾಖಲೆಗಳನ್ನು ಇಟ್ಟಿದ್ದಾರೆ. ಸೊ ಅದನ್ನ ನೋಡುವ, ಶೋಧನೆ ಮಾಡುವ, ಅನೇಕ ಸಂಶೋಧನೆಗಳನ್ನ ಮಾಡುವ, ಆ ಕಾಲಘಟ್ಟದ ಇತಿಹಾಸವನ್ನು ಅರಿಯುವ ಬಹಳ ಮುಖ್ಯವಾದ ಅಂಶ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನಾನು ಮುಂದಕ್ಕೆ ಹೋಗ್ತೀನಿ, ಯಾಕೆಂದ್ರೆ ಬಹಳ ವಿಸ್ತಾರವಾದ ಸಂಶೋಧನೆ ಅನ್ನೋದು 1,000,000,000 ಮಹಾಪ್ರಬಂಧಗಳ ಸಂಶೋಧನೆಗಳ ಲೆಕ್ಕವಿಲ್ಲದಷ್ಟು ವಿಚಾರನ್ನ ಮುಂದಕ್ಕೆ ಹೋಗ್ತೇನೆ. ಬಹಳ ಮುಖ್ಯವಾಗಿ ನನಗೆ ಬೆಳಗ್ಗೆ ಪ್ರಿಯವಾಗಿದ್ದು ರೂಪೇಶ್ ಕುಮಾರ್ ಎನ್ನುವ ತುಮಕೂರು ವಿಶ್ವವಿದ್ಯಾಲಯ ಬಹಳ ವಿದ್ಯುತ್ ಪೂರ್ಣವಾದಂತಹ ಅಂಶಗಳನ್ನು ಹೇಳಿದ್ದಾರೆ. ನಾನು ಕೂಡ ಹೇಳಬೇಕಾಗಿತ್ತು, ಆದ್ರೆ ಬಹಳ ಚೆನ್ನಾಗಿ ಅವ್ರು ಹೇಳೋದ್ರಿಂದ ಅವ್ರು ಹೇಳದೇ ಇರುವ ಕೆಲವು ಅಂಶಗಳನ್ನ ಹೇಳಿ ನಾನು ಮುಂದಕ್ಕೆ ಹೊರಟು ಹೋಗ್ತೇನೆ. ವಿದ್ಯುತ್ ಪೂರ್ಣವಾದಂತಹ ಬರಹಗಳಲ್ಲಿ ನನ್ನ ನೈತಿಕತೆಯನ್ನ ಕುರಿತು ಅವ್ರು ಮಾತಾಡಿದ್ದಾರೆ. ದಿ ಎಥ್ನಿಸಿಟಿ ಆರ್ ದಿ ಕಾಳಜಿಗಳನ್ನ ಕುರಿತು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕೃತಿ ಚೈರದ ಆಯಾಮಗಳು, ನಿವಾರಣೋಪಾಯಗಳು ಬಹಳ ಚೆನ್ನಾಗಿ, ನನ್ನ ಸಂಪೂರ್ಣವಾದ ಅವರ ಪೂರ್ಣ ಪಠ್ಯವನ್ನ ನಾನು ಕೇಳಿದೆ. ಅದ್ರ ಜೊತೆಗೆ ನಾನು ಹೇಳ್ಬೇಕಾದೇನು ಅಂದ್ರೆ, ನನ್ನ ಸಂಶೋಧಕರಿಗೆ, 1,000,000 ಸಂಶೋಧಕರು ನೀವು ಕೇಳ್ತಾ ಇದ್ದೀರಾ, ನಿಮಗೆ ನಾನು ಹೇಳ್ಬೇಕಾದೇನು ಅಂದ್ರೆ, UGC ಕಾರ್ಯದರ್ಶಿ ನನ್ನ ಆತ್ಮೀಯರಾದ ರಜನೀಶ್ ಜೈನ್ ಅವರು December 2019 ಒಂದು ನೋಟಿಸ್ ಅನ್ನ, ಒಂದು ಲೆಟರ್ ಅನ್ನ, ಆರ್ಡರ್ ಇಸ್ ವಿತ್ ಮೀ ನನಗೆ ಕಳಿಸಿದ್ದಾರೆ ಅವರು. ಅದರಲ್ಲಿ ಅವ್ರು ಹೇಳ್ತಾರೆ, ರಿಸರ್ಚ್ ಅಂಡ್ ಪಬ್ಲಿಕೇಶನ್ ಎಥಿಕ್ಸ್ RPE ಅಂತ ಅದನ್ನ ಕರೀತಾರೆ. ಅವ್ರು ಹೇಳ್ತಾರೆ, ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳ PhD ಮತ್ತು MPhil ವಿದ್ಯಾರ್ಥಿಗಳಿಗೆ, ಸಾಧ್ಯವಾದರೆ MA ವಿದ್ಯಾರ್ಥಿಗಳಿಗೆ ಪ್ರೀ ರಿಜಿಸ್ಟ್ರೇಷನ್ ಕೋರ್ಸ್ ಆಗಿ ಹೇಳಿ ಅಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಭಾರತದ ವಿಶ್ವವಿದ್ಯಾಲಯದ PhD ಮತ್ತು MPhil ನವರಿಗೆ ಪ್ರೀ ರಿಜಿಸ್ಟರ್ ಕೋರ್ಸ್ ನಲ್ಲಿ ಅದನ್ನ ಹೇಳ್ಬೇಕು, ಸಾಧ್ಯವಾದರೆ MA ವಿದ್ಯಾರ್ಥಿಗಳಿಗೆ ಕೂಡ ಅದನ್ನ ಹೇಳ್ಬೇಕು ಅಂತ. ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಅದನ್ನ ಒಂದು ಕೋರ್ಸ್ ಆಗಿ ನಮ್ಮ ವಿಶ್ವವಿದ್ಯಾಲಯ ಪ್ರಾರಂಭಿಸಿದೆ ನಾವು. 13 hours 2 credit courses ಅದು, ವಿ ಕಾಲ್ ಇಟ್ ಆಸ್ ಅದನ್ನೇ ರಿಸರ್ಚ್ ಅಂಡ್ ಪಬ್ಲಿಕೇಶನ್ ಎಥಿಕ್ಸ್ ಅಂತಾನೆ ಅದರ ಸಿಲೆಬಸ್, ನನ್ನ ಹತ್ರ ಇದೆ ಸಿಲೆಬಸ್. ಅದರಲ್ಲಿ 30 ಗಂಟೆಗಳ 2 credit ಕೋರ್ಸ್ಗಳಿದೆ. ಫಿಲಾಸಫಿ ಆಫ್ ಎಥಿಕ್ಸ್ 3 ಗಂಟೆಗಳು ಪಾಠ ಮಾಡಬೇಕು. ಸೈಂಟಿಫಿಕ್ ಕಾಂಡಕ್ಟ್ ಬಗ್ಗೆ 5 hours, ಅದರಲ್ಲಿ ಇಂಟೆಲೆಕ್ಚುಯಲ್ ಆನೆಸ್ಟಿ ಅಂಡ್ ಇಂಟಿಗ್ರಿಟಿಯ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಫಾಲ್ಸಿಫಿಕೇಶನ್ ಅಂಡ್ ಫ್ಯಾಬ್ರಿಕೇಶನ್ಸ್ ಅಂಡ್ ಇನ್ ಪ್ಲ್ಯಾಗರಿಸಮ್. ನೀವು ನೋಡ್ತೀರಾ ನಮ್ಮ ಸಂಶೋಧನೆಗಳಲ್ಲಿ ಫಾಲ್ಸಿಫಿಕೇಶನ್ಸ್ ಇರುತ್ತೆ, ಫ್ಯಾಬ್ರಿಕೇಶನ್ಸ್ ಇರುತ್ತೆ, ಪ್ಲ್ಯಾಗರಿಸಮ್ ಕೂಡ ಬಹಳಷ್ಟು ಇರೋದನ್ನು ಕುರಿತು ಅವರು ಹೇಳಲಿಲ್ಲ. ಆದರೆ ನಾನು ನಮ್ಮ UGC ಸೆಕ್ರೆಟರಿ ಆದ ಸನ್ಮಿತ್ರರಾದ ಜೈನ್ ಕಳಿಸಿರುವ, ಈ ಭಾರತದ ಸೆಕ್ರೆಟರಿ ಅವರು UGC ಅವ್ರು ಕಳಿಸಿರೋದ್ರಲ್ಲಿ ಸಿಲೆಬಸ್ ಇದೆ. ನಾವು ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ, ವಿ ಸ್ಟಾರ್ಟೆಡ್ ಫಾರ್ ಈವನ್ MA ಸ್ಟೂಡೆಂಟ್ಸ್ ಆಲ್ಸೋ. ಪಬ್ಲಿಕೇಶನ್ ಎಥಿಕ್ಸ್ 7 ಗಂಟೆ, ಆಥರ್ಶಿಪ್ ಅಂದ್ರೆ ಏನು, ಪ್ರಿಡೇಟರ್ ಜರ್ನಲ್ಸ್ಗಳು ಯಾವುದು ಯಾವುದು, ಏನು ಏನು ರೋಗ ನಿಷ್ಠವಾದಂತಹ ದುಡ್ಡಿಸ್ಕೊಂಡು ಪಬ್ಲಿಷ್ ಮಾಡುವ ಪಬ್ಲಿಕೇಶನ್ ಬಗ್ಗೆ ಕೂಡ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು, ರೂಪೇಶ್ ಅದನ್ನ ಗಮನಿಸಿದ್ರಲ್ಲಿ ಗೊತ್ತಿಲ್ಲ, ಓಪನ್ ಆಕ್ಸೆಸ್ ಪಬ್ಲಿಕೇಶನ್ ಅಂತ ಹೇಳಿ. ಇವತ್ತು ಓಪನ್ ಆಕ್ಸೆಸ್ ಪಬ್ಲಿಕೇಶನ್ ಜಗತ್ತಿನಾದ್ಯಂತ ನಾನು ವಿಶ್ವವಿದ್ಯಾಲಯದಲ್ಲಿ 3-4 ಸರಿ ಲೈಬ್ರರಿಯಿಂದ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇನೆ ನನ್ನ ಫ್ಯಾಕಲ್ಟಿಗೆ ಮತ್ತು ಸ್ಟೂಡೆಂಟ್ಸ್ಗೆ. ವಿ ಕಾಲ್ ಇಟ್ ಆಸ್ ಓಪನ್ ಆಕ್ಸೆಸ್ ಪಬ್ಲಿಕೇಶನ್ಸ್, ಹೌ ಟು ಡೂ ದ ಪಬ್ಲಿಕೇಶನ್. ನೆಕ್ಸ್ಟ್ ಟಾಪ್ ಅದರಲ್ಲಿ 4 ಗಂಟೆ ಪಾಠ ಮಾಡಬೇಕು. ಪಬ್ಲಿಕೇಶನ್ ಮಿಸ್ಕಾಂಡಕ್ಟ್ ಬಗ್ಗೆ 4 ಗಂಟೆ, ಡೇಟಾಬೇಸ್ ರಿಸರ್ಚ್ ಮ್ಯಾಟ್ರಿಕ್ಸ್ ಬಗ್ಗೆ 7 hours, ದಿ ಸಿಮಿಲಾರಿಟಿ ಆಫ್ ಡಿಟೆಕ್ಷನ್ ಬಗ್ಗೆ ಕೂಡ ಬಹಳ ಚೆನ್ನಾಗಿ ಮಾತಾಡಿದ್ರು ಅವರು. ಅವರು ಆ ವಿಶ್ವವಿದ್ಯಾಲಯದಲ್ಲಿ ಟರ್ನಿಟನ್ ಅನ್ನ
ಕೊಂಡ್ಕೊಂಡಿದ್ದಾರೆ ಇಲ್ಲ ಗೊತ್ತಿಲ್ಲ. ಆದರೆ ಕರ್ನಾಟಕದ ಕೇಂದ್ರೀಯ ವಿಶ್ವವಿದ್ಯಾಲಯ 2 ಕೋಟಿ ರೂಪಾಯಿಗಳನ್ನ ವರ್ಷಕ್ಕೆ ಖರ್ಚು ಮಾಡ್ತಿದೆ. 2 ಕೋಟಿ ರೂಪಾಯಿಗಳನ್ನ ವರ್ಷಕ್ಕೆ ಸಾಫ್ಟ್ವೇರ್ ಖರ್ಚು ಮಾಡ್ತಿದೆ. ಅದರಲ್ಲಿ ವಿ ಹ್ಯಾವ್ ದಿ ಟರ್ನಿಟ್ ಇನ್, ಅವ್ರು ಹೇಳ್ತಾ ಇದ್ರು ನೀವು ಕೂಡ ಮಾಡ್ಬೋದು, ಆದ್ರೆ ಟರ್ನಿಟ್ ಇನ್ ಕಮರ್ಷಿಯಲ್ ಇದ್ರೆ ಮಾತ್ರ ಎಲ್ಲ ಡಿಟೆಕ್ಟ್ ಮಾಡುತ್ತೆ, ಇಲ್ಲ ಆಗೋದಿಲ್ಲ ಅಂತ. ಬಹಳ ಚೆನ್ನಾಗಿ ರೂಪೇಶ್ ಬಹಳ ಅದ್ಭುತವಾಗಿ ಮಾತಾಡಿದ್ರೆ, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆಮೇಲೆ ಎರಡನೇದು ಸಿಮಿಲಾರಿಟಿ ಡಿಟೆಕ್ಷನ್ ಬಗ್ಗೆ ಮಾತಾಡುವಾಗ ಟರ್ನಿಟ್ ಇನ್ ಬಗ್ಗೆ ಹೇಳಿದ್ರು, ಗ್ರಾಮರ್ಲಿ ಸಾಫ್ಟ್ವೇರ್ ಬಗ್ಗೆ ಹೇಳಿದ್ರು, ಇನ್ಫ್ಲಿಬ್ಲೆಟ್ ನೆಟ್ ಬಗ್ಗೆ ಹೇಳಿದ್ರು. ವಿ ಹಾವ್ ಆಲ್, ಲಕ್ಷಾಂತರ ರೂಪಾಯಿಗಳನ್ನ ಕೊಟ್ಬಿಟ್ಟು ಇವನ್ನೆಲ್ಲ ಇಟ್ಕೊಂಡಿದ್ದೇವೆ. ಒಂದು ವಿಶ್ವವಿದ್ಯಾಲಯದ ಅಂತಸ್ತತ್ವದ ಸಂಶೋಧನೆ ಅಂದ್ರೆ ಇವೆಲ್ಲ ಬೇಕಾಗುತ್ತೆ ಅಂತ ಅವ್ರು ಮಾತಾಡ್ತಾ ಹೇಳ್ತಾರೆ. ಇಂಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ ಕೇವಲ ಹಿಂದಿಗೆ ಅಷ್ಟೇ ಇದೆ ಹಾಗೆ ಅಂತ ಹೇಳ್ತಾ ಇದ್ರು ಅವರು. ನಾನು ಹೇಳಿದೆ ಕನ್ನಡಕ್ಕೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಬಿಕಾಸ್ ನಮಗೆ ಗ್ರ್ಯಾಂಟ್ಸ್ ಇರುತ್ತೆ, ವಿ ಆರ್ ಡೂಯಿಂಗ್ ಇಟ್. ಎಲ್ಲ ವಿಶ್ವವಿದ್ಯಾಲಯಗಳು ಆ ಥರದ ಕೇಂದ್ರವನ್ನು ಹೊಂದ್ಬಿಟ್ಟು ಮಾಡಬೇಕು ಅಂತ ಇತ್ತು. ಪಡಿಕಲ್ ಮಾತನಾಡ್ತಾ, ಭಾಷೆ ಮತ್ತು ವ್ಯಾಕರಣಗಳು ನನ್ನ ಪ್ರಿಯವಾದ ಅಂಶಗಳು, ಹೇಗೆ ಲಿಂಗವನ್ನು ನಿಯಂತ್ರಿಸ್ತಿರ್ತವೆ, ಹೇಗೆ ಅವರು ಕೆಲವು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾರೆ. ಹೌ ದಿ ಜೆಂಡರ್ ಈಸ್ ರಿಸ್ಟ್ರಿಕ್ಟೆಡ್ ಬೈ ದಿ ಲ್ಯಾಂಗ್ವೇಜಸ್, ಮನುಷ್ಯನ ಭಾಷೆಗಳು ಹೇಗೆ ನಿಯಂತ್ರಣ ಮಾಡ್ತವೆ ಅನ್ನೋ ಅಂಶವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಚರಿತ್ರೆ ಹೇಗೆ ಮಹಿಳಾ ಚಿಂತನೆಯನ್ನ, ಮಹಿಳಾ ಸ್ವಾತಂತ್ರ್ಯವನ್ನ ಅದಿಮಿದೆ, ಹಾಗಾಗಿ ಸ್ತ್ರೀ ಚಿಂತನೆಯನ್ನೇ ನಾವು ಹಾಳು ಮಾಡಿದೀವಿ ಅನ್ನೋ ಬಗ್ಗೆ ಮಾತಾಡ್ತಾ ಅದರ ಸಿದ್ಧಾಂತಗಳನ್ನ ಬಹಳ ಚೆನ್ನಾಗಿ ಅವ್ರು ಹೇಳಿದ್ದಾರೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಪಡಿಕಲ್ ಹೇಳಿದ್ದಾರೆ. ಇನ್ನು ಆಶಾದೇವಿ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಆಶಾದೇವಿ ನನಗೆ ಕಂಡ ಬಹಳ ದೊಡ್ಡ ಚಿಂತಕಿ ಆಗಿ ನನಗೆ ಕಾಣ್ತಾರೆ. ಬಹಳ ಚೆನ್ನಾಗಿ ಅವರು ಮಾತಾಡ್ತಾರೆ. ಈ ಏನು ಹುಡುಗಿಯರ ಸಬಲೀಕರಣದಲ್ಲಿ ಹುಡುಗರ ಪಾತ್ರನೂ ಬಹಳ ಮುಖ್ಯವಾಗಿದೆ. ಆಶಾದೇವಿ ಬಹಳ ಚೆನ್ನಾಗಿ ಹೇಳಿದ್ರು, ಇದು ಅತ್ಯಾಚಾರ ಅಲ್ಲ, ಇದು ಆಕ್ರಮಣ ಅಂತ. ಆಕ್ರಮಣಶೀಲತೆಯನ್ನ ಹುಡುಗರ ಪಾಲಿರೋದ್ರಿಂದ, ಅದರಿಂದ ಈ ಎಂಪವರ್ಮೆಂಟ್ ಬಗ್ಗೆ ಮಾತನಾಡುವಾಗ ಹುಡುಗರನ್ನು ಸೇರಿಸ್ಕೊಂಡು ಮಾತಾಡಬೇಕು ಅನ್ನುವ ಅಂಶವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆದ್ರಿಂದ ಅವರು ಆಶಾದೇವಿ ಒಂದು ರಿಮಾರ್ಕ್ಸ್ ಅನ್ನು ಹೇಳ್ತಾರೆ, ನಮ್ಮ ಮಾನವಿಕ ಅಧ್ಯಯನಗಳು ಸ್ತ್ರೀ ಅನನ್ಯತೆಯ ಪರಿಗಣಿಸದೆ ಅಂಗವಿಕಲವಾಗಿವೆ. ನಾನು ಒಪ್ಕೊಳ್ತೇನೆ ಆಶಾದೇವಿಯವರೇ, ನಮ್ಮ ಮಾನವಿಕ ಏನು ಹ್ಯೂಮನ್ ಸ್ಟಡೀಸ್ ಅಂತ, ಹ್ಯುಮ್ಯಾನಿಟಿ ಸ್ಟಡೀಸ್ ಅಂತ ಏನಿದ್ದಾವೆ, ಸ್ತ್ರೀಯ ಅನನ್ಯತೆಯನ್ನ ಪರಿಗಣಿಸದೆ ಅವು ಅಂಗವಿಕಲವಾಗಿವೆ ಎನ್ನುವ ನಿಮ್ಮ ಅಂಶಗಳನ್ನು ನಾನು ಒಪ್ಕೊಳ್ತೇನೆ. ಸ್ತ್ರೀ ಸಂವೇದನೆಯನ್ನು ಒಳಗೊಳ್ಳದ ಅಧ್ಯಯನಗಳು ಅಪೂರ್ಣ. ಬಹಳ ಚೆನ್ನಾಗಿ ಹೇಳ್ತೀರಾ. ಎಂ ಕೆ ಇಂದಿರಾ ಮತ್ತು ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಮತ್ತು ಪಣಿಯಮ್ಮನ್ನು ತಗೊಂಡು ಸಂಸ್ಕಾರಕ್ಕಿಂತ ಮೇಲ್ ಹೋಗ್ಬೇಕಾಗಿದ್ದ ಚಿಂತನೆಗಳಿಗೆ ವಿಮರ್ಶೆಗೊಳಬೇಕಾದ ಪಣಿಯಮ್ಮನನ್ನ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಕೂಡ ಪಿತೃಪ್ರಧಾನ ವ್ಯವಸ್ಥೆಯ, ಪುರುಷ ಪ್ರಧಾನ ವ್ಯವಸ್ಥೆಯ ನಮ್ಮ ಭಾಗ ಅಂತೇಳಿ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಸ್ತ್ರೀ ಚಿಂತನೆಯಿಂದ ಅವಳು ಬಹಳ ಚೆನ್ನಾಗಿ ಹೇಳ್ತಾರೆ ಆಶಾದೇವ್ ಒಂದ್ ಕಡೆ, ನಮ್ಮ ಇಡೀ ವಚನ ಸಾಹಿತ್ಯವನ್ನೇ ಸ್ತ್ರೀ ಚಿಂತನೆಯಿಂದ ನಾವು ಪ್ರವೇಶ ಮಾಡಬಹುದು ಅಂತ. ಅದಕ್ಕೆ ನಾನು ಇಲ್ಲಿ ಹೇಳಕ್ ಇಷ್ಟಪಡುವ ಅಂಶ ಏನು ಅಂದ್ರೆ, ನಮ್ಮ ರಿಸರ್ಚ್ ನಲ್ಲಿ ವಿ ಕಾಲ್ ಇಟ್ ಆಸ್ ಹೈಪಾಥಿಸಿಸ್ ಅಂತ. ನಮ್ಮ ಹೈಪಾಥಿಸಿಸ್ಗಳೇ ಅನೇಕ ಸಾರಿ ಸ್ಟ್ರಾಂಗ್ ಇರೋದಿಲ್ಲ. ಆದ್ರಿಂದ ಹೈಪಾಥಿಸಿಸ್ಗಳನ್ನ ನಿರ್ಮಿಸುವಲ್ಲಿ ನಾವು ಬಹಳ ಪ್ರಬಲವಾದ ಪ್ರಮುಖವಾದ ಪಾತ್ರವನ್ನು ವಹಿಸ್ಬೇಕು. ನಮ್ಮ ರಿಸರ್ಚ್ ಅನ್ನ ಕೂಡ ಆ ಕಡೆಗೆ ಹೋಗ್ಬೇಕು ಅಂತ. ಸ್ತ್ರೀ ಚಿಂತನೆಯಿಂದ ವಚನವನ್ನ ಪ್ರವೇಶ ಮಾಡಿದ್ರೆ ಅದು ಭಿನ್ನವಾದಂತಹ ಫಲಿತವನ್ನ ಕೊಡುತ್ತೆ ಅನ್ನೋ ಮಾತುಗಳನ್ನು ಒಪ್ಕೊಳ್ತೇನೆ. ಚರಿತ್ರೆಯ, ಕರ್ನಾಟಕದ ಭಾಷೆಯ, ಜಗತ್ತಿನ ಚರಿತ್ರೆಯ ಇತಿಹಾಸದ ಅಮೂರ್ತ ಅಂಶಗಳನ್ನ ಕೂಡ ಗಮನಿಸ್ಬೇಕು ಅನ್ನುವ ಮಾತನ್ನು ಹೇಳ್ತಾರೆ. ಸ್ತ್ರೀವಾದ ಚಿಂತನೆ ಪರ್ಯಾಯ ಅಲ್ಲ, ಅದು ಮೂಲಮುಖಿ ಆಗ್ಬೇಕು. ಇಟ್ ಈಸ್ ನಾಟ್ ಓನ್ಲಿ ದಿ ಆಲ್ಟರ್ನೇಟಿವ್, ಮೂಲಮುಖಿಯಾಗಿ ಇಂಥ ಶೋಧನೆಗಳಾಗಬೇಕು ಅನ್ನೋ ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಒಂದ್ ಕಡೆ ಅವ್ರು ಹೇಳ್ತಾರೆ, ಕ್ವಶ್ಚನ್ಸ್ ಆರ್ ರಾಂಗ್ಲಿ ಆನ್ಸರ್ಡ್ ಅಂತೇಳಿ. ನಾವು ಕೇಳಿದ ಪ್ರಶ್ನೆಗಳಿಗೆಲ್ಲ ವಿ ಹ್ಯಾವ್ ಆನ್ಸರ್ಡ್ ರಾಂಗ್ಲಿ, ನಾವು ಇನ್ನೂ ಅದಕ್ಕೆ ಸರಿಯಾದನ್ನು ಕಂಡುಕೊಂಡಿಲ್ಲ. ನಮ್ಮ ಶೋಧನೆಗಳು ಮಾನವಿಕದಲ್ಲಿ, ವಿಜ್ಞಾನದಲ್ಲಿ ಶೋಧನೆಗಳು ಆಗ್ತಾ ಇದಾವೆ ಜಗತ್ತಿನ ಎಲ್ಲದನ್ನು ಕೂಡ. ಇತ್ತೀಚೆಗೆ ನಾನು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ, 3 ತಿಂಗಳ ಹಿಂದೆ ಫೆಬ್ರವರಿನಲ್ಲಿ ಹ್ಯಾಡ್ ಬೀನ್ ಟು ದಿ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಇನ್ ಅಮೆರಿಕಾ. 150 ನೊಬೆಲ್ ಪ್ರಶಸ್ತಿ ಪಡೆದಂತಹ ಜಗತ್ತಿನ ಬಹಳ ದೊಡ್ಡ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಗೆ ನಾನು ಹೋಗಿದ್ದೆ. ಅಲ್ಲಿ ಅವರ ಅಧ್ಯಯನಗಳು, ಅವರ ಸಂಶೋಧನೆಗಳು ಬಹಳ ಮುಖ್ಯವಾಗಿವೆ. ಈ ಕಾರಣಕ್ಕೆ ವಿಶ್ವವಿದ್ಯಾಲಯಗಳನ್ನು, ನಮ್ಮ ವಿಶ್ವವಿದ್ಯಾಲಯಗಳು ಕೂಡ ಅಂತ ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕು ಅನ್ನುವ ಕನಸು ನನಗಿದೆ. ಆದ್ರಿಂದನೇ 80 ಜನ ಪ್ರಾಧ್ಯಾಪಕರನ್ನ ನೇಮಿಸುವಾಗ ಸ್ಕೈಪ್ ಮೂಲಕ ಪ್ರಪಂಚದ ಶ್ರೇಷ್ಠ ಲ್ಯಾಬೊರೇಟರಿಗಳಲ್ಲಿ ಕೆಲಸ ಮಾಡುವ ಅಧ್ಯಾಪಕರನ್ನ, ಡೈವರ್ಸಿಟಿ 90% ಡೈವರ್ಸಿಟಿ ಇದೆ. ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿನಲ್ಲಿ more than 50% ಔಟ್ಸೈಡ್ ದಿ ಅಮೆರಿಕಾ ಕೆಲಸ ಮಾಡೋರು ಇದ್ದಾರೆ. ಆದ್ರಿಂದ ಡೈವರ್ಸಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನನ್ನ ಅತ್ತೆ, ನನ್ನ ಮಗ, ನನ್ನ ಜಿಲ್ಲೆಯವನು ಅಂತ ತಗೊಳ್ಳೋಕ್ಕಿಂತ ವಿಶ್ವದ ಎಲ್ಲೆಲ್ಲಿ ಜ್ಞಾನ ಇದೆ ಅದನ್ನು ತಗೊಂಡಾಗ ಪಾಶ್ಚಿಮಾತ್ಯ ವಿಶ್ವವಿದ್ಯಾಲಯಗಳಂತೆ ಟಾಪ್ ಇನ್ಸ್ಟಿಟ್ಯೂಷನ್ ವರ್ಲ್ಡ್ ನಲ್ಲಿರೋ ಹಾಗೆ ಈ ವಿಶ್ವವಿದ್ಯಾಲಯಗಳು ಡೈವರ್ಸಿಟಿಯಿಂದ ಶ್ರೇಷ್ಠತೆಯನ್ನ ಸಾಧಿಸಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನ
ಹೇಳಬೇಕು. ಕೊನೆಗೆ ಆಶಾ ಹೇಳ್ತಾರೆ, ಸ್ತ್ರೀವಾದ ಎನ್ನುವುದು ಹೆಣ್ಣು ಗಂಡಿನ ಜೊತೆಗೆ ಇರುವ ಪಯಣ ಹಾಗೆ ಅನ್ನೋ ಮಾತನ್ನ. ಅದೇ ಥರ ಬಹಳಷ್ಟು ಜನ ಬಹಳ ಶ್ರೇಷ್ಠವಾದ ಮಾತುಗಳನ್ನ ಆಡಿದ್ದಾರೆ. ಚಂದ್ರಶೇಖರ ನಂಗಲಿ ನನ್ನ ಅತ್ಯಂತ ಸ್ನೇಹಿತರು, ಅವರು ಕೂಡ ಅಧ್ಯಯನದ ವಸ್ತು ವಿಚಾರಗಳನ್ನ ಕುರಿತು ಮಾತಾಡಿದ್ದಾರೆ. ಅನೇಕ ಜನ ವಿದ್ವಾಂಸರು ಪಾಲ್ಗೊಂಡಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನನಗೆ ಸಂತೋಷವನ್ನು ಕೊಟ್ಟಿದೆ. ಬಹಳ ಸಂಶೋಧನೆಗಳು ಇವೆಲ್ಲ ನಡೀತಾ ಇದೆ. ಅದರಿಂದ ನಾನು ಕೊನೆಗೆ ಹೇಳಬೇಕಾದ ಮಾತುಗಳೇನಂದ್ರೆ, ಎಲ್ಲರಿಗೂ ಕೂಡ ಇದು ಈ ತರದ ಸೆಮಿನಾರ್ಗಳು ಪರ್ಟಿಕ್ಯುಲರ್ ರಿಸರ್ಚ್ ಅನ್ನ ಕುರಿತು ನಾವು ಸ್ಟ್ರೆಂಥನ್ ಮಾಡ್ಬೇಕು ಅಂದ್ರೆ ಶೋಧನೆಗಳಿಗೆ ಬಹಳ ಮುಖ್ಯವಾದ ಈ ಸೆಮಿನಾರ್ ವೆರಿ ವೆರಿ ಯೂಸ್ಫುಲ್. ಯಾವುದೋ ಒಂದು ಕಂಟೆಂಟ್ ಅನ್ನು ತಗೊಂಡು ಮಾತಾಡಿದ್ರೆ ಪ್ರಪಂಚದ ಭಾರತದ ಬೇರೆ ಬೇರೆ ಶ್ರೇಷ್ಠ ವಿಶ್ವವಿದ್ಯಾಲಯಗಳು ಬಹಳ ಚೆನ್ನಾಗಿ ಮಾತಾಡುವ ಮೇಧಾವಿಗಳನ್ನು ಒಳಗೊಂಡಿದ್ದಾರೆ. ಆದ್ರೆ ಇದು ಉಪಯುಕ್ತವಾದದ್ದನ್ನು ಮಾಡಿದ್ದೀರಾ. ಇದೊಂದು ಪ್ರಾಯೋಗಿಕವಾದ ಬಹಳ ಮುಖ್ಯವಾದಂಥದ್ದು. ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಾ ವಿಶ್ವವಿದ್ಯಾಲಯಗಳು ಒಟ್ಟಾಗಿ ವಿಶ್ವವಿದ್ಯಾಲಯಗಳು ಸಂಶೋಧಕರನ್ನ ಸರಿದಾರಿಯಲ್ಲಿ ನಡೆಸಲು ಇಂಥ ಆಳವಾದಂತಹ ಚಿಂತನೆಗಳು ನಡಿಬೇಕು. ನಮ್ಮೆಲ್ಲರೂ ಸಂಶೋಧನೆಗಳನ್ನ ಸೀರಿಯಸ್ ಆಗಿ ತಗೋಬೇಕು. ಎಲ್ಲ ಸಂಶೋಧನೆಗಳನ್ನ ಸುಮ್ಮನೆ ಪದವಿ ಪಡೆದು ಐದು ಇನ್ಕ್ರಿಮೆಂಟ್ ತಗೊಳಕಲ್ಲ. ನೋಡಿ, ಜಗತ್ತಿನ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೇವಲ 10 ಪುಟದ ಒಂದು ಮಹಾಪ್ರಬಂಧಕ್ಕೆ 10 ಪುಟದ ಪ್ರಬಂಧಕ್ಕೆ ಡಾಕ್ಟರೇಟ್ ಕೊಟ್ಟಿರೋದನ್ನ ನೋಡಿದ್ದೀನಿ. ಓನ್ಲಿ 10 ಪೇಜಸ್. ನೋಡಿ, 600 ಪುಟ 300 ಪುಟ ಮುಖ್ಯನೇ ಅಲ್ಲ. ಶೋಧನೆಗಳು ಅಂತಃಸತ್ವವನ್ನು ಒಳಗೊಳ್ಬೇಕು. ಅದು ಹೊಸದಾರಿಯನ್ನ ಕೊಡುವ ಕೆಲಸ. ಮಾನವಿಕ ಎಲ್ಲ ಶೋಧನೆಗಳು ಬಹಳ ಅಗತ್ಯತೆ ಇದೆ. ಮಾನವಿಕ ಶೋಧನೆಗಳು ಕೂಡ ಭಿನ್ನವಾದ ನೆಲೆಯಲ್ಲಿ, ಆಶಾದೇವಿ ಮುಂತಾದವ್ರು ಹೇಳಿದ ಹಾಗೆ, ಚೆನ್ನಿ ಮುಂತಾದವ್ರು ಹೇಳಿದ ಹಾಗೆ ಭಿನ್ನವಾದ ನೆಲೆಯನ್ನು ಒಳಗೊಂಡು ಶೋಧನೆಗಳ ವಿಜ್ಞಾನ ಯಾವತ್ತು ಕೂಡ ಮಾಡ್ತಿದೆ. ಅಲ್ಲೂ ಕೂಡ ಫ್ಲಾಗರಿಸಮ್ ಇದೆ, ಕಾಪಿ ಇದೆ, ಆಮೇಲೆ ಸೈಟೇಷನ್ ಇಂಡೆಕ್ಸ್ ನಲ್ಲಿ ಅನೇಕ ಕೊರತೆಗಳಿವೆ. ವಿಜ್ಞಾನ ಏನು ಬಹಳ ಚೆನ್ನಾಗಿದೆ ಅಂತ ನಾನು ಭಾವಿಸಲ್ಲ. ಮೆನಿ ಆಫ್ ಮೈ ಫ್ಯಾಕಲ್ಟಿ ಹಿಯರ್ ದೇ ಪಬ್ಲಿಶ್ ದಿ ನೇಚರ್ಸ್. ಎಷ್ಟೋ ಜನ ವಿಜ್ಞಾನಿಗಳ ಬದುಕಿನ ಕನಸಿರುತ್ತೆ, ವಾಂಟ್ ಟು ಪಬ್ಲಿಷ್ ಇನ್ ನೇಚರ್ ಅಂತ. 7-8 ಪೇಪರ್ಗಳನ್ನ ನೇಚರ್ ನಲ್ಲಿ ಪಬ್ಲಿಷ್ ಮಾಡಿದ ನನ್ನ ಯಂಗ್ಸ್ಟರ್ಸ್ ಇದ್ದಾರೆ ನನ್ನ ಜೊತೆಗೆ. ಐ ಸೆಲೆಕ್ಟೆಡ್ ಡ್ಯಾಮ್. ಅದರಿಂದ ಆಳವಾದ ಚಿಂತನೆಯಲ್ಲಿ ತೊಡಗಬೇಕು. ಸಂಶೋಧನೆ ಪುಟಕ್ಕಿಂತ ಮೌಲ್ಯಯುತವಾಗಬೇಕು. ಈ ದೃಷ್ಟಿನಲ್ಲಿ ಬಹಳ ಯಶಸ್ವಿಯಾಗಿದೆ ಮತ್ತು ಇದನ್ನ ತುಂಬಾ ಜನ ನೋಡಿದ್ದಾರೆ. ನಾನು ಕೂಡ ಲಿಂಕ್ ಅನ್ನ ಬಹಳ ಜನ ಕಳಿಸಿದೆ, ನೋಡಿ ಅಂತೇಳಿ. ನಿಮಗೆ ನನ್ನೆಲ್ಲ ಶುಭ ಹಾರೈಕೆಗಳು, ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.